பிரபாலம் வல்லிலோலம் வந்தே நந்தம் ஹரிஹரமோதம் குருகுஹரூபம் ஹம்சானந்தம் சுரபதிசேனம் குப்தாகாரம் வந்தே சுப்ரமண்யம் வந்தே சுப்ரமண்யம் வந்தே சுப்ரமண்யம் கன்னட கலாபந்துகளுக்கு நமஸ்காரம் ಗೌಡ್ರು ನಮ್ಮ ಸಂಸ್ಥೆಯ ಹೆಮ್ಮೆಯ ಚಿತ್ರ ಇದು ರೆಬಲ್ ಸ್ಟಾರ್ ಅಂಬರೀಶ್ ರವರ 200ನೇ ಚಿತ್ರ ಕನ್ನಡ ನಾಡಿನ ಮನೆಮಗಳು ಸುತಿಯವರ 100ನೇ ಚಿತ್ರ ಈ ಕಲಾವಿದರಿಗೆ ನಮ್ಮ ಅಭಿನಂದನೆಗಳು ಅಂಬರೀಶ್ ರವರು ನನಗೆ ಕಾಲೇಜಿನಲ್ಲಿ ಸ್ನೇಹಿತನಾಗಿ ರಾಜಕೀಯದಲ್ಲಿ ಒಡನಾಡಿಯಾಗಿ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ಜೀವನದಲ್ಲಿ ಬಂಧುವಾಗಿ ಅವರ ಬಾಂಧವ್ಯ ಮೆರೆದಿದ್ದಾರೆ ಇಂಥ ಸ್ನೇಹಿತನ ಸ್ನೇಹಕ್ಕೆ ಈ ಚಿತ್ರ ನಮ್ಮ ಕಿರುಕಾಣಿ ನಮ್ಮ ಸ್ನೇಹದ ಮೇಲೆ ಹಾಗೂ ಈ ಚಿತ್ರದ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಜೈ ಹಿಂದ್ ಜೈ ಕರ್ನಾಟಕ ಈ ಜೀವನ ಮುಗಿಯದ ಪಯಣ ನಡೆಯುವ ದಾರಿಯಲ್ಲಿ ಹೂವುಂಟು ಮುಳ್ಳುಂಟು ನೋವಿನಲ್ಲಿ ಉಂಟು ಇರುಳಿನ ಹಿಂದೆ ಬೆಳಕೂ ಉಂಟು ಗಂಗೆಯ ಗಾಳಿಯಲ್ಲಿ ಭೂಮಿಯ ಮೋಡದಲ್ಲಿ ಗಂಗೆಯ ಯಾವ
ಮೂರಾಗ ಹಬ್ಬ ಅಂದ್ರೆ ಮೂರ್ ದಿನ ಯಾರ ಮನೆಯಲ್ಲೂ ಒಲೆನು ಹಚ್ಚಕ್ಕಿಲ್ಲ ನೀರು ಕಾಯ್ಸಕ್ಕಿಲ್ಲ ಅಟೂ ದಿನ ನಮ್ ರುದ್ರಪ್ಪ ಗೌಡ್ರ ಮನೆಯಾಗೆ ಊಟ ತಿಂಡಿ ಎಲ್ಲಾನು ಆಟೋತಿಂದ ಅವ್ರ ಬಗ್ಗೆ ಮಾತಾಡ್ತಿರೋದ್ ನೋಡಿದ್ರೆ ನನ್ಗೂ ಅವ್ರು ನೋಡ್ಬೇಕು ಅಂತ ಆಸೆ ಆಯ್ತೈತೆ. ಹೌದಾ? ಎಲ್ಲವರು ಅವರು ಅಕ್ಕ ಅಲ್ಲಿ ಬತ್ತ ಅವ್ರು ನೋಡಿ ಹಣ್ಣು ತರಕಾರಿ ಎಲ್ಲ ಸಿಕ್ತು ಎಲ್ಲ ಇವ್ರು ತೊಟ್ಟದನ್ನೇ 2000 ರೂಪಾಯಿ ಆಗೈತೆ ಕೊಟ್ರೆ ಮುಗಿ 2000 ಪ್ರೀತಿ ಮಾಡ್ಲಿ ಹೆಸರು ಬರೆಯೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಮಾನ ಮರವಾದ ಇಲ್ ಜನ. ಅಯ್ಯೋ ಬುದ್ದೇರ, ಅವರಿಬ್ರು ಅಣ್ಣ ತಂಗಿ. ಏನು? ಅವ್ರ ನಮ್ ಯಜಮಾನ್ರು, ಅವ್ರ ತಂಗಿ. ನಮ್ ಗೌರವಂಗೆ ಅಣ್ಣ ಅಂದ್ರೆ ಬಹು ಪ್ರೀತಿ. ಅವರು ಇಸ್ಕೂಲ್ ಹೋಯ್ತಿದ್ರು. ಇವರಿಬ್ರ ಹೆಸರ ಮರೆಯೋದ್ ಕಲ್ಕದ ತಕ್ಷಣ ಇಸ್ಕೂಲೆ ಬಿಟ್ಬಿಟ್ರು. ಅವ್ರ ಸಂಬಂಧದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದ್ ವಾರ ಅರಿಕತೆ ಮಾಡ್ದಂಗ್ ಮಾಡ್ಬೇಕಾಯ್ತಿದ್ ಹೇಳಿ. ಹೆಸರು ರುದ್ರಪ್ಪ, ಊರು ಶ್ರೀನಿವಾಸ್ಪುರ. ನಿಮಗೆ ಸರಿಸಮನಾದ ಮನೆತನ ಗೌಡ್ರೆ. ಒಳ್ಳೆ ಹುಡುಗ, ಒಳ್ಳೆ ಮನೆತನ ಅಂದ್ಮೇಲೆ
ಒಪ್ಕೊಳ್ಳೋದು ಅನ್ಸುತ್ತೆ. ಯಜಮಾನ್ರೇ ಏನೋ ಪೋಟ ನೀನ್ ನೋಡಿ ಏನೋ ಮಾಡ್ತೀಯ. ಗೌರವ ನಿಮಗ್ ಮಾತ್ರ ತಂಗಿ ಅಲ್ಲ ಯಜಮಾನ್ರೆ, ನಮಗೂ ತಂಗಿ, ಹುಡುಗ ನಮಗೂ ಇಷ್ಟ ಆಗ್ಬೇಕಲ್ಲ. ಊರ ಸರಿ ಕಣ ನೋಡು. ನಾನು ಇವ್ರು ನೋಡಿದ್ದೀನಿ ಎಲ್ಲಿ? ಶುಕ್ರವಾರ ಪಟ್ಟಣ ಸತ್ಪೋಗಿದ್ದಾಗ ನಮ್ ತರಕಾರಿ ಎಲ್ಲ ಇವರೇ ತಗೊಂಡವ್ರು. ಕುಂಬಳಕಾಯಿ ಸ್ವಾರೆಕಾಯಿ ಮೇಲೆಲ್ಲ ನಮ್ ಗೌರವ ನಿಮ್ ಇಬ್ಬರ ಹೆಸರು ಬರ್ತಿದ್ರಲ್ಲ, ಅದನ್ನ ನೋಡ್ಬಿಟ್ಟು ತೆಪ್ ತಿಳ್ಕೊಂಬಿಟ್ಟಿದ್ರು. ಆಗ ನಾನು ಅಣ್ಣ ತಂಗಿ ಪ್ರೀತಿ ಎಂತದ್ದು ಅಂತ ಬುಡಿಸಿ ಹೇಳ್ದೆ. ಕೊನೆಗೊಂದು ಮಾತು ಹೇಳಿದ್ರು, ನಂಗೆ ಬೋ ಇಷ್ಟ ಆಯ್ತು. ಒಡ ಹುಟ್ಟಿದ ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ರು ಈ ಹುಡುಗಿ, ಕಟ್ಕೊಳ್ಳೋನ ಮೇಲೆ ಜೀವನೇ ಇಡ್ತಾಳೆ. ಪುಣ್ಯವಂತ. ಒಳ್ಳೆ ದಿನ ನೋಡಿ ಬರಕ್ಕೆ ಹೇಳಿ. ಗೌರಕ್ಕ, ನಿಮ್ಮನ್ನ ನೋಡಕ್ಕೆ ಗಂಡಿನ ಕಡೆ ಬರ್ತಾವ್ರೆ. ಹಾಕು ಬಾವ. ಏ ಬಾವ, ನೀನ್ ಯಾಕೆ ಇದೆಲ್ಲ ಮಾಡಕ್ ಹೋಗ್ತೀಯ? ನಮ್ ಬಾವಂಗೆ ನಾನಲ್ದೆ ಇನ್ಯಾರು ಮಾಡ್ಬೇಕು? ಅದಕ್ಕೆ ಅಲ್ವೇನಪ್ಪ, ನಿನ್ನ ಹೆಗಲ ಮೇಲೆ ಕೂಡಿಸ್ಕೊಂಡಿರೋದು ನನ್ ಮಗ. ನಡಿ ಬಾವ. ನಮಸ್ಕಾರ. 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 ಬನ್ನಿ 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 ಕೂತ್ಕೊಳ್ಳಿ. ಈ ಹೆಸರು ಬಣ್ಣಕ್ಕೆ ನಿನ್ ಕಣ್ ಕಾಣಿಸಕ್ಕಿಲ್ವಲ್ಲ, ಇನ್ನೇನಾದ್ರೂ ಹೊಸ ಕೆಂಪ್ ಕೆಂಪ್ ತಿದ್ಬಿಟ್ಟಿದ್ರೆ ನಿನ್ನ ನೋಡ್ ತಕ್ಷಣವೇ ಊರು ನೆಂಗ್ಸರೆಲ್ಲ ಬಸರಾಗ್ಬಿಟ್ಟಿದ್ರು ನೋಡು. ನಿನ್ ಗಂಡ ಯಾಕೆ ಬದುಕಿಲ್ಲ ಅಂತ ಗೊತ್ತಾಯ್ತು. ಏನಿಲ್ಲ, ಕುತ್ಕೊಳ್ಳಿ ಕುತ್ಕೊಳ್ಳಿ, ಬನ್ನಿ ಬನ್ನಿ ಬಂದು ಕಾಗಮ್ಮದೇವಿ. ಗೊತ್ತಾಯ್ತು ಗೊತ್ತಾಯ್ತು, ಹೆಣ್ ನೋಡಕ್ ಬಂದಿದೀವಿ, ಹೆಣ್ ಕಾಣಿಸ್ತಿಲ್ಲ, ಇದೆಲ್ಲ ಸಹಜ. ಸ್ವಾಮಿ ಕರೆದ್ರ? ಇಲ್ಲ, ಕೂಗ್ದೆ. ನಮ್ ಬಾವನ್ಗೆ ಗಂಟ್ಲು ಒಣಗ್ತಾ ಇದೆಯಂತೆ, ಸ್ವಲ್ಪ ನೀರ್ ತರ್ಸೆ. ಆಯ್ತಾಯ್ತು. ಏನು ನೀನು ಒಂದ್ ಕಡೆ ಮಾನಕಳಿ ಬೇಡ. ಏ, ಆ ಇಳೆದೆಲೆವನು ಒಂಬಳೆ ತರನು ಊನರು ಒಬ್ರು ಬಂದಿಲ್ಲ. ಹೋಗಿ ನೋಡಿ ನೋಡ್ ಬಾಬಾ, ಈಗ ಹೆಣ್ ಬರ್ತದೆ, ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡು, ಆಮೇಲೆ ಇನ್ನೊಂದ್ಕಿಂತ ಕರ್ಸಕ್ ಹಾಕಿ. ಆಯ್ತಪ್ಪ ಆಯ್ತು. ಬಾಬಾ ಯಾವ್ದೋ ಸೀರೆ ಕಾಣ್ತಾ ಕೊಡಿ ಅವನಿಗೆ. ನೀರು ತಕ್ಕಳ್ಳಿ. ಹದಿನಾರು ವರ್ಷ ಮುಚ್ಕೋಬೇಕಾದ್ದೆ. ಗೌರಿ ಅಣ್ಣ, ಗಂಟ ಕಡೆ ಅವರು ಬಂದು ಕಾಯ್ತಾ ಇದಾರೆ. ನೀನ್ ಹುಡುಗನ್ ನೋಡಲ್ವಾ? ನೀ ನೋಡ್ದ್ಯಾ? ಹಾ, ನಾನ್ ನೋಡ್ದೆ. ನಿಂಗೆ ಇಷ್ಟ ಆಯ್ತಾ? ನನಗೇನೋ ಇಷ್ಟ ಆಯ್ತು, ಆದ್ರೆ ಕಾಲ್ ಸ್ವಲ್ಪ ಕುಂಟು, ನೋಡೋರ್ಗೆ ಅಷ್ಟು ಕಾಣೋದಿಲ್ಲ. ಕಣ್ಣು ಸ್ವಲ್ಪ ಮೆಳ್ಗಣ್ಣು, ಹತ್ರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಮುಂದೆ ಒಂದ್ ನಾಲ್ಕು ಕಲ್ ಬಿದ್ದೋಗಿದೆ, ಬೇಕಾದ್ರೆ ನಿನ್ನ ಮದುವೆಗೆ ಮುಂಚೆ ಕಟ್ಟಿಸ್ಬಿಡ್ಬೋದು. ಇಷ್ಟ ಆದ್ರೂ ನನಗಂತೂ ಇಷ್ಟ ಆಯ್ತು. ನಿನಗಿಷ್ಟ ಆದ್ರೆ ನಂಗೂ ಇಷ್ಟ ಆದಂಗೆ. ನಾನು ಯಾರನ್ನ ಕಟ್ಕೊ ಅಂದ್ರು ಕಟ್ಕೋತೀಯ? ಹ್ಞೂ, ಮತ್ತೆ ನೀ ಯಾರನ್ನ ಕಟ್ಕೊ ಅಂದ್ರು ಕಟ್ಕೋತೀನಿ, ಕತ್ ಕುಯ್ಕೋ ಅಂದ್ರು ಕುಯ್ಕೋತೀನಿ. ಗೌರಿ, ನನ್ ತಂಗಿ ಮನ್ಸು ಎಂತದ್ದು ಅಂತ ನನಗ್ ಗೊತ್ತಿಲ್ವಾ? Thank you.
ಸಾಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ ಅಯ್ಯೋ ಮಗನೇ, ಯಾಕಪ್ಪ ಅಳ್ತಾ ಇದ್ಯಾ? ನಿನ್ ಜೊತೆ ಆಟ ಆಡೋದಕ್ಕೆ ಅತ್ತೆ ಇಲ್ಲ ಅಂತನಾ? ಯೋಚನೆ ಮಾಡ್ಬೇಡ ಅತ್ತೆ, ಬೇಗ ಒಂದು ಹೆಣ್ಮಕ್ಕು ಎತ್ತಿ ಕೊಡ್ತಾಳೆ ಅವಳ ಜೊತೆ ಆಟ ಆಡುವಂತೆ. ಹಾಕಪ್ಪ,
ಅಲಿಯಂದ್ರೆ ನನ್ನ ಮಾತು ಹೇಳ, ಇಷ್ಟು ದಿನ ತಂಗಿ ತಂಗಿ ಅಂತಾನೆ ಬದುಕಿದ್ರಿ, ದೇವ್ರ ದಯದಿಂದ ನಿಮ್ಮ ಇಷ್ಟದಂತೆ ಅವಳು ಒಂದು ಒಳ್ಳೆ ಮನೆ ಸೇರಿದ್ಲು. ಈಗಲಾದರೂ ನಿಮ್ಮ ಬಗ್ಗೆನು ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ನಿಮ್ಮ ಅಂತಸ್ತಿಗೆ ಯಾರು ಬೇಕಾದ್ರೂ ಹೆಣ್ಣು ಕೊಡೋರು. ನಿಮ್ಮದು ದೊಡ್ಡ ಗುಣ, ಈ ಬಡವಿ ಮಗಳಿಗೆ ಒಂದು ಬಾಳು ಕೊಟ್ರಿ. ಆದರೆ ಆ ನತ ದೃಷ್ಟಿಗೆ ನಿಮ್ಮ ಜೊತೆ ಕಡೆವರೆಗೂ ಬಾಳ ಭಾಗ್ಯ ಇರಲಿಲ್ಲ. ಅವಳು ತಾನು ಹೋಗೋದು ಅಲ್ಲದೆ ನಿಮ್ಮ ಬಾಳನ್ನು ಬರ್ಡ್ ಮಾಡೋದ್ಲು. ನೋಡಿ ಅಮ್ಮ, ಪ್ರಪಂಚದಲ್ಲಿ ಎಷ್ಟೋ ಜನ ಮದುವೆಯಾಗಿ ಗಂಡ ಹೆಂಡ್ತಿರ್ತಾರೆ, ಒತ್ತಿ ಬದುಕ್ತಾರೆ, ಹೊರತು ಯಾರು ಒಟ್ಟಿಗೆ ಸಾಯೋದಿಲ್ಲ, ಒಬ್ರು ಮುಂದೆ ಒಬ್ರು ಹಿಂದೆ. ಆದರೆ ನಿಮ್ಮ ಮಗಳು ಮಾತ್ರ ಸ್ವಲ್ಪ ಬೇಗ ಹೊರಟೋದ್ಲು. ನಿಮ್ಮ ದೃಷ್ಟಿಲಿ ಅವಳು ಹಿಂದೆ ಇರ್ಬೋದು, ಆದರೆ ನನ್ನ ಆತ್ಮದಲ್ಲಿ ಇನ್ನೂ ಜೀವಂತವಾಗಿದ್ದಾಳೆ. ಅಮರ ಮಧುರ ಪ್ರೇಮ ನೀ ಬಾ ಬೇಗ ಚಂದ ಮಾಮ. ಇದ್ಯಾಕ್ಲ ಕೊಟ್ಟೆ ಹೊಳುತ್ತಿದ್ಯಾ, ಏನಾಯ್ತು ಅಂತ ಹೇಳೋ ಮಗ. ನೋಡ, ನಮ್ ರಾಮೇಗೌಡ ಊರಲ್ಲಿ ಯಾರು ಕಣ್ಣೀರ್ ಹಾಕ್ಬಾರ್ದು, ಅದೇನಾಯ್ತು ಅಂತ ಹೇಳು. ಕರಿಯಣ್ಣ, ಆಗೋಯ್ತು. ಅನ್ಯಾಯ ಏನಾಯ್ತು ಅಂತದ್ದು? ಮಾನ್ ಭಂಗ ಆಗೋಯ್ತಣ್ಣ. ಮಾನ್ ಭಂಗ ಯಾರೋ ಮಾಡಿತ್ತು? ನಾನೇ. ಸೀದಾ ಸ್ಮಶಾನ ದಾರಿಗೆ ಕೊಂಡು ಹೋಯ್ತಾರು. ವಾಪಸ್ ಏನಾರು ಬಂದ್ರೆ ನಾನ್ ನಿನ್ ಮಾನ್ ಭಂಗ ಮಾಡ್ಬಿಡ್ತೀನಿ. ನಾನು ಮಗನ ನನಗೆ ತಿಳ್ಕೊಂಬಿಟ್ಟಿದ್ದೀನಿ. ಇಲ್ಲೇ ಇರು. ಗೌಡ್ರೆ, ಬರೋ ವಾರ ಗುಂಡಿ ಫ್ಯಾಕ್ಟ್ರಿ ಓಪನ್ ಮಾಡಕ್ಕೆ ಅಂತ ಮಂತ್ರಿಗಳು ಬರ್ತಾವ್ರಲ್ಲ, ಆವಾಗ ನಮ್ಮೂರ್ಗೂ ಒಂದ್ ಕಬ್ಬಿನ ಫ್ಯಾಕ್ಟ್ರಿ ಬೇಕು ಅಂತ ಕೇಳಿ ಗೌಡ್ರೆ. ಹೂ ಕಂಡು ಹೇಳಿ, ಇನ್ನು ಎಷ್ಟ್ ದಿನ ಅಂತ ಈ ಆಲೆ ಮನೆಯಲ್ಲೇ ಒದ್ದಾಡೋದು? ಅದೆಲ್ಲ ಸುಲಭ ಅಲ್ಲ ಕಣ, ಸರ್ಕಾರದವ್ರು ಒಪ್ಪಬೇಕು. ಅಯ್ಯೋ, ನೀವ್ ಒಂಚೂರು ಗುಡುಗುದ್ರೆ ಸರ್ಕಾರ ಮನಸ್ಸು ಮಾಡ್ತದೆ. ಏನ್ಲ ನಗ ಗೌಡ್ರೆ, ರುದ್ರ ಮಚ್ಚಿಟ್ಕೊಂಡು ಅಟ್ಟಿಸ್ಕೊಂಡ್ ಬರ್ತಾವನೆ, ಕಾಪಾಡಿ ಗೌಡ್ರೆ. ಏನಾಯ್ತು ಅಂತ ಇವನ ಕತ್ತರಿಸಿ ಹಾಕ್ಬಿಟ್ಟು ಜೈಲ್ಗೆ ಹೋಗ್ಬಿಟ್ಟಿದ್ಯಾ? ಮರ್ಯಾದೆ ಹೋದ ಮೇಲೆ ಮನೇಲಿ ಇದ್ರೇನು ಜೈಲ್ಗೆ ಹೋದ್ರೇನು? ಈ ನನ್ ಮಗ ಎಂತ ಕೆಲಸ ಮಾಡೋದು ಗೊತ್ತಾ? ನಮ್ಮನು ಅಂತ ಎಲ್ಲ ವಹಿಸೋದಕ್ಕೆ ನಮ್ ತೋಟದ ಪತ್ರನ ಕದ್ದು ನಾನ್ ರುಜು ಮಾಡ್ದಾಗೆ ಮಾಡಿ ಮಾರವಾಡಿ ಹತ್ರ ಅಡ ಇಟ್ಟು 2 ಲಕ್ಷ ರೂಪಾಯಿ ಸಾಲ ತಗೊಂಡು ಹಾಸ್ಪಿಟಲ್ ಸೋತವನಿಗೆ ಅಲ್ಕಾ ನನ್ನ ಮಗ. ಇಷ್ಟೆಲ್ಲ ಮಾಡಿ ಆ ಮಾರವಾಡಿ ಮನೆ ಹತ್ರ ಬಂದು ಮರುವಾದ ತೆಗೆಯುವವರೆಗೂ ಅದ್ರ ಬಗ್ಗೆ ಬಾಯ ಬಿಟ್ಟಿಲ್ಲ ಇವನು. ಬೀದಿ ಪಾಲಾಗಿದ್ ನಿನ್ನ ಮನೆ ಕರ್ಕೊಂಡ್ಬಂದು ಮಗನಾಗಿ ನೋಡ್ಕೊಂಡ್ರೆ ಇಂಥ ಮನೆ ಹಾಳು ಕೆಲಸ ಮಾಡೋದು? ನೋಡು, ಯಾರನ್ನ ಬೇಕಾದ್ರೆ ಕ್ಷಮಿಸ್ಬೋದು, ನಂಬಿಕೆ ದ್ರೋಹ ಮಾಡಿದವ್ರಿಗೆ ಕ್ಷಮಿಸ್ಕೊಡ್ದು. ನಾನು ತಪ್ಪಾಡ್ಬಿಟ್ಟೆ ಗೌಡ್ರೆ. ಬಾವಾ ಬಾವಾ, ಇಂಥ ಹೆಸ್ಗೆ ತಿನ್ನೋ ಕೆಲಸ ಇನ್ನೊಂದ್ಕಿಂತ ಮಾಡಲ್ಲ, ನನಗೆ ಕ್ಷಮಿಸ್ಬಿಡು ಬಾವಾ. ಇವತ್ತು ಇದನ್ನ ಮಾಡ್ದನು ನಾಳೆ ಇನ್ನೊಂದು ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ನಮ್ ಬಾವು ತಾವ್ ಬಂದಿದ್ಯಾ ಅಂತ ಬಚಾವ್ ಆಗಿದ್ಯಾ? ಹೊಟೋಗ್, ನೀನ್ ಮುಖ ನೋಡಕ್ಕೂ ನಂಗೆ ಇಷ್ಟ ಅಲ್ಲ, ಹೊಟೋಗ್. ಮಗನೇ, ಮನೇಲಿ ನನ್ ಮಗನ್ ಕಾಲಿಟ್ಕೊಂಡು ಬೇಡ್ಕೊಂಡಿದ್ರೆ ಸಮಸ್ತಿರ್ಲಿಲ್ವೇನು? ನಮ್ ಮನೇಲಿ ತಪ್ಪು ಮಾಡಿ ಯಾವಂದ ಕಾಲಿಡಿಯಕ್ ಬಂದಿದ್ಯಲ್ಲ, ಮಾನ್ಕೆಟ್ಟವನೆ. ಏ ವಾ, ಸಾಕ್ ಸುಮ್ನೆ ಇರು, ಇನ್ನು ಅವನ್ನ ವಹಿಸ್ಕೊಂಡು ಹೋಗ್ಬೇಡ. ಅವನ್ ಈಗ ಮಾಡೋದೇ ಸಾಕು. ಏನೋ ಮಾಡೋದ್ ಮಾಡ್ಬಿಟ್ಟ, ಅವನ್ ಎಲ್ಲಿಗೆ ಹೋಯ್ತಾನೋ? ಕರಿಯೋ, ಎಷ್ಟಾದ್ರೂ ನಿನ್ ತಂಗಿ ಗಂಡ ಅಲ್ವೇನಪ್ಪ? ಆನೇತು ಅವನಿಗಿದ್ರೆ ಇನ್ನೇನ್ ಕಮ್ಮಿ? ಹೋಗ್ಲಿ ಬಿಡು, ಬಿಸಿಲಿಗೆ ಹೋದ್ರೇನೆ ನೆರಳಿನ ಬೆಲೆ ಏನು ಅಂತ ಗೊತ್ತಾಗೋದು. ಅದ್ಯಾಕವ ಅಂಕು ಕೊತ್ತಾ ಇದೀಯ? ಗದ್ದೆ ಕಡೆ ಹೋಗಿದ್ದೆ. ನಿನ್ನ ಹೆಂಡತಿ ವಾಂತಿ ಮಾಡ್ಕೊಂಡ್ಳು. ಯಾಕೆ, ಹುಷಾರಿಲ್ವಾ? ನನ್ ಮಗನೇ,
ಅಷ್ಟು ಗೊತ್ತಾಗಿಲ್ವಾ? ನಿನ್ನ ಹೆಂಡತಿ ಬಸ್ರಾಗ ಅವಳೆ ಕಂಡ್ರ ಅಂದ್ರ ಎಲ್ಲವಳು ಬಳಗವಳೆ. ಬನ್ನಿ 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 ಬಾವ, ಸೀ ಸುದ್ದಿ ಕೇಳಿದ್ಕೊಂಡು ಓಡ್ ಬಂದ್ಬಿಟ್ರ. ಮತ್ತೆ ಎಷ್ಟೇ ಆದ್ರೆ ಅವಳು ನನ್ನ ತಂಗಿ ಅಲ್ವಾ? ಎಲ್ಲಿದ್ದಾಳು ಅವಳು? ಅಲ್ಲಿದ್ದಾಳು ನೋಡಿ. ಅಲ್ಲಲ್ಲ, ನನ್ನ ಮುಂದೇನೋ ನಾಚಿಕೆನಾ? ಗೌರಿ, ನನ್ನ ಸೊಸೆ ಏನಂತಾಳೆ? ಸೊಸೆನೇ ಬರ್ತಾಳೆ ಅಂತ ಅಷ್ಟೊಂದು ಗ್ಯಾರಂಟಿನಾ ಬಾವ? ಮತ್ತೆ ಇವಳಿಗೋಸ್ಕರ ನಮ್ಮ ಮನೇಲಿ ನಮ್ಮ ಮಗ ಕಾಯ್ತಾ ಇಲ್ವಾ? ಮೊದಲು ವ್ಯಾಪಾರ ಮಾಡಿದಾಗ ನಾವು ಏನ್ ಕಾಫಿ ಕೊಡ್ತಾ? ನಾನ್ ಚಂದಕ್ಕಿವನತೆ, ನೀವು ಚಂದಕ್ಕಿದ್ದೀರಾ? ನಾನು ಮಾತಿರ್ಲಿ, ಮಗ ಹೆಂಗೈತೆ? ಚಂದಕ್ಕೈತದ. ಏನ್ ಇಷ್ಟೂರ ಹಿಂಗೆ? ಯಾರನೋ ನೋಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಯಾರನ್ನ? ಪಕ್ಕದ ಬೀದಿ ಅವನು. ಗೊತ್ತು ಗೊತ್ತು, ಭಿಕ್ಸಕ್ ಬಂದ್ರು ಬಿಗ್ಮಾನ ಬಿಡಕ್ಕಿಲ್ವಂತೆ ಹಂಗ ಕಣ. ನೋಡಪ್ಪ, ಜಾಸ್ತಿ ಹೊತ್ತು ಇಲ್ಲಿಲ್ಲೇ ಸುತ್ತಾಡಿ ನನ್ನ ಮಗನ ಕಣ್ಣಿಗೆ ಬೀಳ್ಬೇಡ. ತಗ ಇಲ್ಲ ಕತೆ. ನಾ ಬರ್ತೀನತ್ತೆ. ನೋಡಪ್ಪ, ವಾಗಾಗ ಏನಾದ್ರೂ ಮಗಿಗ್ ತಕೊಂಡೋಗು, ಎಲ್ಲ ಸಾರ ಅಂಗಡಿಗೆ ಸುರಿದು ಬಿಡ್ಬೇಡ. ಹೋಗು. ಎಲ್ಲಿಗಣ ಇಷ್ಟೊಂದು ಗಾಡಿಗಳು? ರುದ್ರಪ್ಪನ್ಗೆ ಹೆಣ್ಮಗ ಆಯ್ತಂತಕಲ್ಲ, ನೋಡಕ್ ಹೋಯ್ತಾವ್ರೆ. ವಾ, ಇನ್ ರುದ್ರಪ್ಪನ ಹಿಡ್ದು ನಿಲ್ಸಕ್ ಆಯ್ಕಿಲ್ಲ ಬಿಡು. ಬನ್ನಿ ಬನ್ನಿ ಬನ್ನಿ. ಹಾ, ಹುಟ್ಟಿದಾಗಿಂದ ನಿಮ್ಮ ಮಗಳು ಅಪ್ಪ ಬರಲಿಲ್ಲ ಅಪ್ಪ ಬರಲಿಲ್ಲ ಅಂತ ಕೇಳ್ತಾನೆ ಇದ್ದಾಳೆ. ಅಪ್ಪನಿಗಿಂತ ಹೆಚ್ಚು ಅವಳು ಮಾವ ಅನ್ನೋದು ಅವಳಿಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಹಾ, ನಿಲ್ಸ್ ನಿಲ್ಸ. ಬಾ ಬಾ ಬಾ, ಬಾರ ಬಾರ ಬಾ. ಎಲ್ಲ ನಿಮ್ ತಂಗಿ ಇದ್ದಂಗೆ ಇದ್ದಾಳೆ. ಆಹಾ, ಇಲ್ಲ 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 ಇಲ್ಲ, ಇಲ್ಲೆಲ್ಲ ಅಪ್ಪನ್ ತರನೇ ಐತೆ ಅಪ್ಪನ್ ತರನೇ ಐತೆ ಅಂತ ಹೊಗಳ್ತಾ ಬಿದ್ದವ್ರೆ. ಹೆಣ್ಮಕ್ಳು ತಂದೆ ಹಂಗಿದ್ರೆ ಅದೃಷ್ಟವಂತರಂತೆ. ಗೌಡ್ರ ಸೊಸೆಯಾಗಿ ನಿಮ್ ಮಗಳಾಗ ಹುಟ್ಟಿದಾಗ್ಲೇ ಅದೃಷ್ಟ ಬಂತು ಗೌಡ್ರೆ. ಬಾರೋ ಬಾರೋ ನನ್ ಚಿನ್ನ. ಅತ್ತೆ, ಮಗ ಬಾಣಂತಿ ಸಂದಕ ಹೋಗ. ಅದ್ಯಾಕತೆ ಹಂಗಂತ್ಯ? ವಂಶದ ದಾರಕ ಒಂದ್ ಗಂಡು ಮಗನ್ ಎತ್ಕೊಡ್ತಾಳ ಅಂದ್ರೆ ಎಣ್ ಕುಣಿ ಎತ್ಕೊಂತಾವಳೆ. ಐ ನೋಡ್ಬಾರ್ದ ಮತ್ತೆ. ಅದೇ ಅದೇ ಏನ್ ಮಾತು ಅಂತ ಆಡ್ತಿದ್ಯ? ಹೆಣ್ಣಾದ್ರೇನು ಗಂಡಾದ್ರೇನು, ಮಗ ಮಗನೇ ಅಲ್ವಾ? ಹೆಣ್ಣು ಹುಟ್ಟು ಅಂತ ಸಂಬಂಧನ್ ಬಿಟ್ಬಿಡಕಾಯ್ತದ? ಈಗ ನನ್ ನೋಡು, ಯಾರಾದ್ರೂ ಕರೆದ್ರ ಬಾ ಅಂತ ನಾನೇ ಬಂದಿಲ್ವಾ? ಯಾಕೇಳು, ಸಂಬಂಧ ಆತೆ ಆಡ್ಲಿ ಅನ್ಲಿ ಒಡಿಲಿ ಬಡಿಲಿ, ಭಾವ ಯಾವತ್ತಿದ್ರು ಭಾವನೆ ಅಲ್ವಾ?
ಅದ್ಯಾಕೆ ಇಲ್ಲಿ ಕುಂತಿಯಾ? ನಡಿ ಮಗ ನೋಡಿ ಅಂದ್ರೆ ನಡಿಬೇಕು, ಅದೇ ಮತ್ತೆ ಕೋಪಿಸ್ಕೊಂಡು ಹಂಗೆ ಕುಂತ್ಕೊಂಡ್ಬಿಡೋದ? ಕಾವೇರಿ 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 ಎಷ್ಟು ಮುದ್ದಾಗಿದ್ದಾಳಮ್ಮ ನಿನ್ನ ಮಗಳು. ಸರಿಯಾಗಿ ಬಡಸೋ. ಸಾಕು ಬಾವಾ ಸಾಕು. ಬೇಡ ಅಂದ್ರೆ ಹೇಗೆ? ಇನ್ಮೇಲೆ ತಾನೆ ನೀವು ನನ್ನ ತಂಗಿನೂ ನನ್ನ ಸೊಸೆನೂ ಚೆನ್ನಾಗಿ ಸಾಕ್ಬೇಕಾಗಿರೋದು. ಅದೇನ ಹಂಗ ಹಿಡ್ದಾಗ್ತೀಯಾ? ನಿಮ್ ಅಪ್ಪನ ಮನೆದ ನಮ್ ಗೌಡ್ರ ಮನೆದು ಸರಿಯಾಗಿ ಹಾಕ. ಏನ ಮುಖ ನೋಡ್ತೀಯ? ಸಾಂಬಾರ್ ನಾ ಒಸಿ ಅಂಡಲ್ಲಾಡ್ ಸಾಕು. ನಮಗೂ ಅಲ್ಲಾಡ್ಸಕ್ ಬರ್ತದೆ ಗೊತ್ತಾ ಬಾವಾ? ಅದೆಲ್ಲ ಬಿಡಿ, ಅವನೇನೋ ತಿಳ್ವಳ್ಕಲ್ದಿರೋನು ಮಾತಾಡ್ತಾ. ನೀವು ಊಟ ಮಾಡಿ, ಇವತ್ತು ಸಂತೋಷವಾಗಿ ನಗನಗ್ತಾ ಊಟ ಮಾಡೋ ದಿನ, ಊಟ ಮಾಡಿ. ಚೆನ್ನಾಗ್ ತಿನ್ನೋಡ ಅಂದ್ರೆ ಒಳ್ಳೆ ಕೋಳಿ ಕೆದಕ್ ನಂಗೆ ಕೆದಕ್ತೀಯಲ್ಲ. ನೀನ್ ದೊಡ್ಡವನಾಗಿ ನನ್ನ ಮಗನ ಆಸ್ತಿಗೆಲ್ಲ ವಾರಸ್ದಾರನಾಗ್ ಬಿಡ್ಬೇನಪ್ಪ. ಏನಜ್ಜೆ ಚೆನ್ನಾಗ್ ತಗೊಂಡ್ರು ಎಲ್ವಾಡಿಕೆ ಸಮಯದ ಮೇಯಿರಿ. ಏನಿಲ್ಲ, ಎರಡಕ್ಕೆ ಹಾಕೊಳ್ಳಿ ಹಿಂದೆ. ಏನಜ್ಜೆ ನನ್ನ ಮೊಮ್ಮಗಳು ಯಾರಂಗವಳೆ? ನಮ್ಮ ತಾಯಣ್ಣಾಗ್ಲು ನಿಮ್ಮಂಗಂತೂ ಇಲ್ಲ, ಯಾವ್ರ ದೊಡ್ಡವನು. ಶಿವ ನಿಮ್ ಮಾವನ ಕೇಳು, ಕಾವೇರಿಗೆ 18 ವರ್ಷ ಆದ್ಮೇಲೆ ನನಗೆ ಮದುವೆ ಮಾಡ್ಕೊಡು ಅಂತ. ಶಿವು ನಾನ್ ನಿಮ್ ಮಾವ ಹೇಳ್ತಾ ಇದೀನಿ ಕೇಳು, ಅವಳು ವಯಸ್ಸು ಬಂದ ಮೇಲೆ ಯಾರನ್ನೂ ಕೇಳ್ಬೇಡ, ಕರ್ಕೊಂಡು ಹೋಯ್ತಾ ಇರು. ಆ ಬುದ್ಧಿಗೆಟ್ಟವು ಯಾನಾರ ಅಂದ್ಕೊಳ್ಳಿ, ನನ್ ಮೊಮ್ಮಗಳು ಕಾವೇರಿ ನಿನಗೆ ಕಲ ನಂಜುಂಡ. ಅಜ್ಜಿ ಮನ್ಸು ಎಂತದ್ದು ಅಂತ ಮೊಮ್ಮಗನಿಗೆ ಗೊತ್ತಾಗಿಲ್ವಾ? ಬಾವಾ ನನ್ ತಂಗಿಗೆ ಯಾವ ತೊಂದರೆನೂ ಇಲ್ಲದೆ ಒಳ್ಳೇದಾಗ್ಬಿಟ್ರೆ ಮುಡುಕ್ತರೆ ಜಾತ್ರೆಗೆ ಬಂದು ಮಗುಗೆ ಮುಡಿ ಕೊಡಿಸ್ತೀನಿ ಅಂತ ಅನಿಸ್ಕೊಂಡಿದ್ದೆ. ಅದಕ್ಕೇನಂತೆ ಪಾವ, ಜಾತ್ರೆಗೆ ಬರೋರ್ಗೆಲ್ಲ ನಾವೇ ಊಟ ಹಾಕ್ಸಿ ಧಾಮ್ ಧೂಮ್ ಅಂತ ಮಾಡ್ಬಿಡವ. ಏನೋ ಪೂಜಾರ, ನಮ್ ಭಾವ ಮಂಗಳಾರತಿ ತಗೊಳಕ್ ಬಂದ್ರೆ ಅದೇನ್ ಹಂಗ ಹೋಯ್ತೀರಾ? ನಮ್ ಭಾವಂಗ್ ಏನ್ ಗೌರವ ಇಲ್ವಾ? ದೊಡ್ಡವ್ರಿಗೆ ಮೊದ್ಲು ಕೊಡೋಣ ಅಂತ ಕೊಡ್ರಿ, ಹಂಗಂತ ಇನ್ನೊಬ್ರಿಗೆ ಯಾಕೆ ಅವಮಾನ ಮಾಡ್ತೀರಾ? ದೊಡ್ಡವ್ರ ಮೊದ್ಲು ತಗೊಂಡ್ರೆ ಅದ್ರಲ್ಲೇನ ಅವಮಾನ ಬಿಡಯ್ಯ. ನಿಮಗ್ ನಿಮ್ ಗೌಡ್ರು ದೊಡ್ಡವ್ರು ಇರ್ಬೋದು, ನಮಗ್ ನಮ್ ಭಾವ ದೊಡ್ಡವ್ರು. ನಿಮ್ ಗೌಡ್ರು ದೊಡ್ಡವ್ರು ನಾವೇ ಕೊಡ್ತೇವೆ. ಏನ್ ದೊಡ್ಡವ್ರು ಅಂತ ಒಬ್ರಿಗೊಂದು ಏನ್ ನಿಮ್ ಗೌಡ್ರು ಗೌಡ ಅಂತ? ಏನಾಗ ಏನ್ ಮಾತಾಡ್ತೀಯ? ಎಷ್ಟಾದ್ರೂ ನಾವು ಭಾವ ಭಾವ ಇಕ್ಕಳು ಇರ್ಬೋದು ಬಾವಾ, ಆದ್ರೆ ಮೊದ್ಲು ನಿಂಗ್ ಮಂಗಳಾರತಿ ಕೊಡ್ಲಿಲ್ಲ ಅಂದ್ರೆ ಅದ್ ನಮ್ ಮೂರ್ಗ ಅವಮಾನ ಆದಂಗೆನೆಯ. ನೋಡಿ, ಯಾರಿಂದ ಯಾರಿಗೂ ಅವಮಾನ ಆಗ್ಬೇಕಾಗಿಲ್ಲ. ದೇವ್ರ ಮಂಗಳಾರತಿ ತಗೊಳ್ಳೋದ್ರಲ್ಲಿ ದೊಡ್ಡವ್ರೇನ್ ಬಂತು, ಚಿಕ್ಕವ್ರೇನ್ ಬಂತು? ಪೂಜಾರಪ್ಪ ಕೊಡಿಯಲಿ. ಅಲ್ಲ ಬಾವಾ, ನೋಡಿ ಬಾವಾ ನೀವ್ ತಗೊಳ್ಳಿ, ಇವ್ರಗಳಿಗೆ ಏನೋ ತಿಳುವಳಿಕೆ ಇಲ್ಲ. ಪೂಜಾರ ಕೊಡಿಯಲಿ. ಏನ್ ತಾಯಿ ಹೊಸಿ ನಿಂತ್ಕ? ಗಂಡ ಅಲ್ಲಾಡ್ಸೋದು ಮಂಗಳಾರತಿ ಎತ್ತದು ಇಷ್ಟು ತಿಳ್ಕಂಡ್ರೆ ಸಾಲ್ದಪ್ಪ, ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟೈತೆ ಅಂತ ಅವ್ಸಿ ತಿಳ್ಕೋಬೇಕು. ರಾಮೇಗೌಡ್ರಿಗೆ ಅವ್ರೂರಲ್ಲಿ ಎಷ್ಟು ಮರುವಾದೆ ಆಯ್ತೋ ಅದ್ರ 10ರಷ್ಟು ಮರುವಾದೆ ನನ್ನ ಮಗನಿಗೆ ನಮ್ಮೂರಲ್ಲೈತೆ ಗೊತ್ತಾ? ನನ್ನ ಮಗ ಮಂಗಳಾರತಿ ತಗೊಳಕ್ ಬಂದ್ರೆ ಮೂತಿ ತಿರುಗಿಸ್ಕೊಂಡಮ್ಮ ಮುಂದಕ್ಕೋದಯ್ಯ. ಜ್ಞಾನ ಪಾಪ ಮುದುಕ ಅಂತ ಸುಮ್ಮನೆ ಬಿಟ್ಕೊಟ್ಟಿವ್ನಿ.
ಇಲ್ಲ ಅಂದಿದ್ರೆ ನಿನ್ನ ಮೊಕ್ಕ ಮಂಗಳ ಅಂತ ಎತ್ತು ಬಿಡ್ತಿದ್ದಿ. ಯಾನ್ನ ಮೊಕ್ಕ ನೋಡ್ದಯ್ಯ ಹೋಗ. ಯಾವನಾದ್ರೂ ನಾ ಕಾಣಿ ಜಾಸ್ತಿ ಹಾಕ್ಬಿಟ್ಟು ಸಾಕು, ಅವ್ರಿಗೆ ಊನವ್ರ ಹಾಕ್ಬಿಡ್ತವೆ. ಬಾವಾ ಇಲ್ಲಿದ್ದೀರಾ? ನಾನು ಎಲ್ಲೆಲ್ಲಿ ಹುಡುಕ್ತೆ ಗೊತ್ತಾ? ಯಾಕ್ ಬಾವಾ, ದೇವಸ್ಥಾನದಲ್ಲಿ ನಡೆದಿದ್ದಕ್ಕೆ ನೊಂದ್ಕೊಂಡ್ರ? ಚೇ ಚೇ ಚೇ, ಅದನ್ನೆಲ್ಲ ನಾನು ಮನಸ್ಸು ಕಚ್ಚಿಕೊಂಡಿಲ್ಲ. ನನ್ನ ನಿನ್ನ ಸಂಬಂಧ ಎಂತಹದ್ದು, ಅದ್ರ ಬಗ್ಗೆ ನಾನು ಏನೇನು ಕನ್ಸು ಕಾಣ್ತಾ ಇದ್ದೀನಿ. ಓಹೋ, ಏನ್ ನಿಮ್ ಕನ್ಸು ಹೇಳ? ನನ್ನ ಮಗನಿಗೆ ನಿಮ್ ಮಗಳನ್ನ ತಂದು ಮದುವೆ ಮಾಡಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಹಾಗೇನೆ ಇನ್ನ ಏನು? ಆದಷ್ಟು ಸುಲಭವಾಗಿ ನಡೆಯಲ್ಲ ಬಿಡ್ರಿ. ಯಾಕೆ? ನನ್ನ ಮಗಳು ರಾಜ್ಕುಮಾರಿ. ಓಹೋ, ನನ್ನ ಮಗನ ಬಗ್ಗೆ ಹೇಳ್ತೀನಿ ಕೇಳಿ. ಹತ್ತು ಗಾಡಿಯ ಕಟ್ಟಿ ಹತ್ತು ರಸುತ್ತಿ ಒಂದೊಳ್ಳೆ ಗಂಡಿಗಾಗಿ ಬಯಸಿ ಅರಸಿ ಹಂಬಲಿಸಿ ದಾರಿ ಸವೆಸಿ ಬೆವರು ಸುರಿಸಿ ಪೆಳ್ದು ಬಸವಳಿಯೊಬ್ಬವಳೇನ ನಮ್ಮ ಬೀಗರಿಗೆ ತಪ್ಪಿಸಿ ವರಗಳಿಂದ ಹುಟ್ಟಿದವರನ ಮೀಸಲಿರಿಸಿದ್ದೀವಿ ತಂಗಿ ಮಗಳಿಗೆ ಮಗನಿಗೆ ಮಗಳ ಕೊಡ್ತೀರಾ ಕೇಳಿದ್ ಕೊಡ್ತೀರಾ ಕೇಳ್ದಿದ್ದು ಕೊಡ್ತೀವಿ ಮಾತು ಕೊಡ್ತೀರಾ ಪ್ರಾಣಾನು ಕೊಡ್ತೀವಿ ಹೇಳಿ ಗೌಡ್ರೆ ಹೇಳಿ ಗೌಡ್ರೆ ಏನ್ ಗೌಡ್ರೆ ಕೇಳಿ ಗೌಡ್ರೆ ದಕ್ಷಿಣೆ ಕೊಡ್ತೀರಾ ವಧುವಿಗೆ ದಕ್ಷಿಣೆ ಕೊಡ್ತೀರಾ ಕೇಳಿದ್ರೆ ಕೊಡ್ತೀವಿ ಕೇಳ್ದಿದ್ರು ಕೊಡ್ತೀವಿ ನಾವು ಹೆಣ್ಣು ಕೊಡ್ತೀವಿ ಅಂತ ಮಾತು ಕೊಡ್ತೀವಿ ಇಂದ್ರಲೋಕದಾಚಾರಿ ವಿಶ್ವಕರ್ಮ ಅವನ ಕರೆಸಿ ತಾಳಿ ಮಾಡಿಸುವಿರ ಅವನ ಕರೆಸೋ ಏರೋಪ್ಲೇನು ಎಲ್ಲಿದೆ ಅದರ ಬೆಲೆಯ ಕೊಡುವೆ ತರಿಸುವಿರ ನಿಮ್ಮ ಗೌಡಿಕೆಯಲ್ಲಿ ಮುಗಿಲಿಗೆ ಚಪ್ಪರ ಭೂಮಿಗೆ ರಂಗೋಲೆ ಹಾಕಿಸಬಲ್ಲಿರ ತಂಗಿ ಹೇಳಿದರೆ ಶಿವನಿಗೂ ಊಟ ಗೌರಿಗೂ ವೀಳ್ಯ ನೀಡಬಲ್ಲೆ ಬಲ್ಲಿರ ಮೈಸೂರು ಪ್ಯಾಲೇಸ್ ಕಂಡಿಡಿಸಿ ಅಂಬಾರಿ ಧರಿಸುವಿರ ದಿಬ್ಬಣಕ್ಕೆ ಕನ್ನಡ ರಾಜರಾಜೇಶ್ವರಿ ಚಾಮುಂಡಿ ಕರೆಸುವೆನು ಲಗ್ನಕ್ಕೆ ಚಿನ್ನ ಇಡುವಿರ ಎಷ್ಟು ಹೇಳುವಿರ ನೆಲ ಕೊಡುವಿರ ಹಾಗೆ ಮಾಡುವಿರ ನಾವು ನಿಮ್ಮೋರು ನಾವೆಲ್ಲ ನಿಮ್ಮೋರು ನಮ್ಮ ಮಾನ ನಿಮ್ಮದು ನಮ್ಮ ಗೌರವ ನಿಮ್ಮದು ಏನ್ ಗೌಡ್ರೆ ಹೇಳಿ ಗೌಡ್ರೆ ಏನ್ ಗೌಡ್ರೆ ಹೇಳಿ ಗೌಡ್ರೆ ಯಾರ್ ಕೊಡ್ತೀರ ಸೋಬನ ಕಟ್ಟೂರ್ ಹಾಕ್ತೀರಾ ಪ್ಯಾರಿಸ್ ಆಗೋದ ಆಫ್ರಿಕಾ ಆಗೋದ ಕಾಶಿ ಆಗೋದ ಕಾಶ್ಮೀರ ಆಗೋದ ಓಕೆ ಗೌಡ್ರೆ ಓಕೆ ಓಕೆ ಗೌಡ್ರೆ ಏನಂತಾರೆ ನಿಮ್ಮ ಗೌಡ್ರೆ
ಪ್ರೀತಿ ಕೈಯ ತುತ್ತಿಗೆ ತಂಗಿಯೋ ತಾಯಿಯೋ. ಏನ್ ಗೌಡ್ರೆ ಹೇಳ್ರಿ ಗೌಡ್ರೆ, ಏನ್ ಗೌಡ್ರೆ ಹೇಳ್ರಿ ಗೌಡ್ರೆ, ಅಳ್ತಾ ಇದ್ದೀರಾ ಗೌಡ್ರಾಗಿ ಕಣ್ಣೀರಿಡ್ತೀರಾ. ಗೌಡ್ರುಗಳು ಬೇಕು, ಪಟೇಲ್ರುಗಳು ಬೇಕು, ರಾಜ್ರುಗಳು ಬೇಕು, ದೇವರಾದ್ರುಗಳು ಬೇಕು. ನಾಗಣ್ಣ, ಜೋಬಲ್ ದುಡ್ಡಿದ್ರೆ ಆಡು, ಇಲ್ಲ ಅಂದ್ರೆ ಎಲೆ ಬಿಟ್ಬಿಡು. ಆಟ ಮುಗ್ದು ನಾನ್ ಸೋತ್ ಮ್ಯಾಕ್ತಾನೆ ದುಡ್ಡಿನ ಇಸ್ಯ, ಈಗ ಸುಮ್ಕೆ ಎಲೆ ಹಾಕು. ಆಟದಲ್ಲಿ ಅವೆಲ್ಲ ಇಲ್ಲಪ್ಪ, ಕಾಸಿದ್ರೆ ಆಡ್ಬಹುದು, ಇಲ್ಲ ಅಂದ್ರೆ ಒಯ್ತಾ ಇರ್ಬಹುದು. ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ಲ, ಕಾಸು ಕೊಡದೆ ನಾನು ಹೊಂಟೋಯ್ತೀನಿ ಅಂತಾನ? ಆಡ್ತಾ ಇರೋದು ಜೂಜು, ಅದ್ರಲ್ಲಂತ ನಂಬಿಕೆನಯ್ಯ? ಈಗೇನು ನಿಮಗ್ ದುಡ್ಡು ತಾನೆ ಮುಖ್ಯ? ಆಡ್ದಾಗ ನನ್ ಸೋತ್ರೆ ನನ್ ಮಗನ್ ಮಡಿ ಕಳಿ. ಎಂತ ಮನ್ಸನ ಏನೇನು ಜೂಜಾಟಕ್ ಮಗು ಕಟ್ತಿಯಲ್ಲ? ನೀನ್ ಪುರಾಣ ಎಲ್ಲ ಬೇಕಾಗಿಲ್ಲ, ನನ್ ಮಗ ಜೂಜಲ್ಲಾರು ಸೋಲ್ತೀನಿ, ನೀರ್ಗಾರ ಎಸಿತೀನಿ, ಸುಮ್ಕೆ ಆಡದ್ ಕಲ್ತ್ಕಳ. ಈಗೇನ್ಲ ಸುಮ್ನೆ ಆಡ್ಲ, ಸೋತ್ರೆ ಎಮ್ಮೆಕಾಯಿ ಇಟ್ಕೊಳವ. ಊರು ಊರು ಮರುವಾದೆ ಊರಿಗೆ ದೊಡ್ಡವರು ಅಂತ ಕೊಚ್ಕತಾ ಇದ್ರಲ್ಲ ನೋಡಿ, ಅವ್ರ ಹೇಗೆತನ ಇಸ್ಪೀಟಲ್ಲಿ ಮಗಿನ್ ಮಡಕ್ ಸೋತವನೆ. ಇಸ್ಪೀಟಲ್ ಯಾರು ಅದು? ಅದೇ ನಾಗ. ಅಲ್ಲಯ್ಯ, ಅವನಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗ್ ಬುದ್ಧಿ ಇಲ್ವಾ? ಯಾವ ಮಹಾ ಗನಂದಾರಿ ಕೆಲಸ ಮಾಡಿದ್ಯಾ ಅಂತ ಇಲ್ಲಿ ಬಂದು ಹೇಳ್ತಾ ಇದ್ಯಾ? ಏ ನಾಗ, ಮಗನ್ ಕರ್ಕೊಂಡೋಗು, ಹಣದ ಏರ್ಪಾಡು ನಾನ್ ಮಾಡ್ತೀನಿ. ಬೇಕಾಗಿಲ್ಲ, ಆಡ್ದಾಗ ಸೋತೀವ್ನಿ, ಕಾಸ್ ಸಿಕ್ಕದ ಮ್ಯಾಗ ಬಡ್ಡಿ ಸಮೇತ ಬಿಸಾಕ್ ಮಗುನ್ ಕರ್ಕೊಂಡೋಗ್ತೀವಿ. ನಿನಗೇನ್ ಬುದ್ಧಿಗಿದ್ದೀಯಲ್ವೋ, ಅವ್ನು ಯಾವ ದೊಡ್ಡ ಮಶ ಅಂತ ಅವ್ನು ವಹಿಸ್ಕೊಂಡು ಹೋಗ್ತಾ ಇದ್ಯಾ? ಹೇಸ್ಗೆ ಕಂಡ್ಗಡೆ ನಾಲ್ಗೈ ಚಾಚೋ ನಾಯ ಅವನು, ಏನ ಮುಖ ನೋಡ್ತೀಯಾ? ನಿನ್ನಂತವ್ರು ಬದುಕಿರೋದ್ಕಿಂತ ಸಾಯದ ವಾಸಿ ದರಿದ್ರ ತಂದು. ಬಾವಾ, ನನಗೆ ನಿದ್ದೆ ಬರ್ತಾ ಇದೆ, ಮಲಗಿರ್ತೀನಿ, ನೀವು ಕೇಳಿ. ಮಲಗಿರೋದ್ ಗೊತ್ತಾಗಲ್ಲ, ದೇವ್ರೋಡ್ ಕಳ್ತನ ಬಿಡದೆ ಗೌಡ್ರೆ. ಅದಕ್ಕೆ ನಾನ್ ಕದ್ದ. ಹಂಗಲ್ಲ ಗೌಡ್ರೆ, ಕಳ್ಳ ನಿಮ್ ಗಾಡಿ ಕಡೆಗೆ ಬಂದ. ಅಂದ್ರೆ ನಿನ್ ಮಾತ ಅರ್ಥ?
ನನ್ನ ಗಾಡಿಯಲ್ಲಿ ಇದೆ ಅಂತಾನಾ ನೋಡ್ಕೊಳ್ರು. ಈಗೇನು ನಾವು ಕಳ್ಳರು ಅಂತ ತಾನೆ ನಿಮ್ಮ ವಾದ? ನಮ್ಮ ಊರವ್ರು ಯಾರೇ ತಪ್ಪು ಮಾಡಿದ್ರು ನಾನು ತಪ್ಪು ಕಾಣಿಕೆ ಕರ್ತೀನಿ. ಏನ್ ಹೇಳ್ತಿದ್ಯೋ ನಗಣ್ಣ? ಹ್ಞೂ ಕಣ್ಣ ರಂಗ, ನಮ್ ತಾಯಿ ಸತ್ವಾಗ್ಲೂ ಹೇಳ್ತೀವಿ, ಇದಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ವೋ ರಾಮೇಗೌಡನೇ. ನಮ್ ಬಾವ ಮೊದ್ಲೇ ಕೋಪಿಷ್ಟ, ಮಾನ ಮರುವಾದೆ ಎದುರು ಇದ್ನೆಲ್ಲ ಹೇಳಿ ಹಾಲ್ ನಂಗಿರೋ ಅವ್ರ ಸಂಬಂಧನ ಸಂಸಾರನ ನನ್ ಯಾಕಪ್ಪ ಹೊಡಿಬೇಕು? ಮೊದ್ಲೇ ಕೂಲಿ ಮಾಡ್ಕೊಂಡು ಅವ್ರ ಮನೆಯಾಗಿವ್ನಿ, ಬಾಡ್ವಾ ನೀವ್ ಮಡಗ್ದಂಗಿರೋ ಅಂತ ಇದ್ರು. ಇದೆಲ್ಲ ನಿಜ ಏನೋ ಬಾವಾ? ರಾಮೇಗೌಡ ಮೋಸ ಮಾಡ್ಬಿಟ್ಟ ಬಾವಾ, ಮೋಸ ಮಾಡ್ಬಿಟ್ಟ. ದೇವ್ರು ಒಡವೆಗಳನ್ನ ಅವ್ರ ಕಡೆಯವ್ರೆ ತಂದಲ್ಲಿ ಮಡಗಿದ್ನ ತಾನೇ ಕಣ್ಣಾರೆ ಕಂಡಿವ್ನಿ. ದೇವಸ್ಥಾನದ ಒಳಗಡೆ ಅವಂಗ ಅವಮಾನ ಆಗಿದ್ದಕ್ಕೆ ನಿನಗೆ ಅವಮಾನ ಮಾಡ್ಬೇಕು ಅಂತ ಇಂಥ ನಾಟಕ ಆಡ್ಬಿಟ್ಟ. ನಿನ್ನೇನು ತಪ್ಪಿಲ್ಲ ಬಾವ, ನಿನ್ನೇನು ತಪ್ಪಿಲ್ಲ. ಇಷ್ಟಕ್ಕೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯ? ಯಾವುದೋ ಕೆಟ್ಟಗಳಿಗೆ ಎಲ್ಲ ಸರಿ ಹೋಗುತ್ತೆ ಬಿಡು. ರೆಡಿ ಬಾವ. ಏನ್ ಹಿಂಗ್ ಬಂದ್ಬಿಟ್ಟು ಹಿಂಗ್ ಹೋಗೋಣ ಬಾ ಅಂತಿದ್ಯಾ? ಇಲ್ಲ, ನೀನು ಬಹಳ ದೊಡ್ಡ ಮನುಷ್ಯ, ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಹೋಗ್ ಬರ್ತೀನಿ ಅಂತ. ಮಾತು ಶುದ್ಧವಾಗಿದ್ರೆ ಸಾಲದು, ಮನಸ್ಸು ಶುದ್ಧವಾಗಿರ್ಬೇಕು. ಬಾವ ಸಾಕು, ಸುಮ್ಮನೆ ಇರಯ್ಯ. ಇಂತ ಕೆಲಸಗಳು ಮಾಡೋ ದೊಡ್ಡ ಮನುಷ್ಯ ಆದ್ಯಾ? ಬಾವ ನನಗೂ ಮಾತು ಬರುತ್ತೆ. ನನ್ನಿಂದ ಏನಾಯ್ತು ಅಂತ ದಿಢೀರ್ ನಿಂಗ್ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಿಲ್ಲ. ನನ್ನ ಮಗನಿಗೆ ನಮ್ಮ ಊರಿಗೆ ಆಗಿರೋ ಅವಮಾನ ಸಾಲದೇನು? ದೇವರುದ್ರ ಈ ಹುಚ್ಚದಲ್ಲಿ ಏನ ಮಾತು ನನಗ ಊರಿಗೆ? ನೋಡಕ್ ದೊಡ್ಡ ಮನ್ಸ ಮಾಡೋದೆಲ್ಲ ಮನೆ ಹರ ಕೆಲಸ. ನೋಡಿ ಅಮ್ಮ, ನೀವ್ ವಯಸ್ಸಲ್ಲಿ ದೊಡ್ಡವರು, ಸ್ವಲ್ಪ ತೂಕವಾಗಿ ಮಾತಾಡಿ. ನೀವ್ ತಿಳ್ಕೊಂಡಿರೋ ತರ ಸಣ್ಣ ಮನುಷ್ಯ ನಾನಲ್ಲ. ಹೌದೌದು, ಏನ್ ಸತ್ಯ ರಿಶ್ಚಂದ್ರನ್ ವಂಶ ಇವ್ರದು. ನೀವ್ ಮೋಸ ಮಾಡದೆ ಹೋಗಿದ್ರೆ ನಮ್ ಬಾವನ್ ಗಾಡಿನೆಲ್ಲ ಒಡವೆ ಹೆಂಗ್ರಿ ಬತ್ತಾಯ್ತು? ಅಂದ್ರೆ ನಾವ್ ತಂದಿಟ್ವಾ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ತಾರೆ. ನಿಮ್ ಗೌಡ್ರಿಗೆ ದೇವಸ್ಥಾನ ಒಳಗಡೆ ಅವಮಾನ ಆಯ್ತು ಅಂತ ಊರವ್ರ ಮುಂದೆ ನಮ್ ಬಾವನ್ಗ್ ಅವಮಾನ ಮಾಡ್ಬೇಕು ಅಂತ ನೀವುಗಳು ಈ ರೀತಿ ನಾಟಕ ಮಾಡೋ ನಮ್ಗೇನ್ ಗೊತ್ತಾಗಿಲ್ಲ ಅನ್ಕೊಂಡಿದ್ದೀರಾ? ಬಾಯ್ ಬಾವಾ, ಇವನ್ ಯೋಗ್ಯತೆ ಏನು ಅಂತ ಗೊತ್ತಿದ್ದು ಗೊತ್ತಿದ್ದು ಇವನ ನಂಬ್ತೀಯ? ಏ ನಾಗ, ನಿನ್ನ ಸ್ವಾರ್ಥಕ್ಕೋಸ್ಕರ ಹಾಲ್ ನಂತ ಇರೋ ಈ ಸಂಬಂಧ ನಾನು ಒಡೆಯಕ್ ಪ್ರಯತ್ನ ಪಟ್ರೆ ನಿನ್ನ ಬಿಡಕೈನ. ನನ್ ತಂಗಿ ಗಂಡನ ಮೇಲೆ ಕೈ ಮಾಡ್ದೆ ನಾನ್ ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯ ನೀನ್? ಹೂ ಅನುಭವ ಒಂದ್ ಕೈ ನೋಡೇ ಬಿಡುವ. ಇಷ್ಟ ಆದ್ಮೇಲೂ ನಿಮ್ಮ ಅಣ್ಣನ ವಹಿಸ್ಕೊಂಡೆ ಮಾತಾಡ್ತೀಯ? ನೋಡು, ನನ್ ಜೊತೆ ಬಾಳ್ವೆ ಮಾಡೋದ್ರೆ ನಂದೇ ಬಾ, ಇಲ್ಲ ನಿಮ್ಮ ಅಣ್ಣನಿಂದನೇ ಹೊರಟೋಗು. ಮತ್ತೆ ವಾಪಸ್ ಬರ್ಬೇಡ. ವೇದ ಸುಳ್ಳಾದರೂ ಗಾದೆ
ಮಾತು ಪೊಳ್ಳಾದರು ಮನಸ್ಸು ಪೊಳ್ಳಾಗದು ಗಂಟು ಇರೋ ಗಂಟ ನೆಂಟರೆಲ್ಲ ಕಮಲ ಮನಸ್ಸು ಮುರಿಯೋದುಂಟೆ ಮನೆ ಒಡೆದ ಕಡೆ ಹೇಳು ಹಂಸ ಪಕ್ಷಿ ಹೇಳು ಹಂಸ ಪಕ್ಷಿ ಇದ್ಯಾಕ್ಬೇಕು ಅಂತೆ ಹಿಂಗ್ ನೀರ ಮೇಲೆ ಅಪ್ಪಸ್ಕೊಂಬಂದ್ಕೊಂಡಿದೀಯಾ ಕರಿಯಡ ಮೀನ್ಗಳು ಎಷ್ಟ್ ಚೆನ್ನಾಗಿ ಸಂಗೀತ ಹಾಡ್ತವೆ ಅಂತ್ಯಾ ಹಂಗ ಎಲ್ಲಿ ನಾನು ಕೇಳ್ತೀನಿ ಕರಿಯಾ ಇದ್ ಯಾಕ್ಲ ಕರಿಯಾ ಕತ್ನ ಆ ಕಡಿಕೆ ಈ ಕಡಿಕೆ ಆಡ್ಸಂಗ್ ಕೂತಿದ್ಯಾ ಅಣ್ಣ ಆ ಕೋಟೆ ಮೀನ್ಗಳು ಆಡಾಡ್ತವೆ ಅಂತ ಏನ್ ಅಚ್ಚರಿನಣ್ಣ ಏ ಇದೇನ್ ಕಂಡಿಯಾ ಚಂದ್ರನ ಮ್ಯಾಗೆ ಒಂದ್ ಕಾಗೆ ಕೂತ್ಕೊಂಡು ರಾತ್ರಿ ಇಡೀ ಕುರ್ರೋ ಬರ್ರೋ ಅಂತ ಅರ್ಚ್ಕೋತಾ ಆಯ್ತು ಯಾಕಪ್ಪ ನಕ್ತಿಯ ಚಂದ್ರ ಕಾಗೆ ಕೂತ್ಕೊಳು ನೆಂಬ ಮಾತ ನೀರ್ನಾಗ ಮೀನ್ ಆಡಳದ್ ನೆಂಬ ಮಾತ ಮತ್ತೆ ಬುಡ್ಡೆ ಇದ ಕತೆ ಬುಟ್ನಲ್ಲ ನನಗೂ ಚಂದ್ರನ ಕತೆ ಬುಟ್ಟನ ಆ ಬುಡ್ಡಿ ಐನ ಹಂಗ ಕ್ವಾಟೆ ಈಗ ಬಂದ್ ಕೊಟ್ರ ಎಲ್ಲ ಲೆಕ್ಕಬೇಕು ಸಂಗೀತ ಸಂಗೀತ ಆಂಜನೇಯ ಬಾನು ಭೂಮಿ ಸೇರಿ ನಮಗ್ ಕೊಡೋದು ಮಳೆ ಅದನ್ನ ಸಮೃದ್ಧಿಯಾಗಿ ಕೊಟ್ಟು ಎಲ್ಲರೂ ಚೆನ್ನಾಗಿಡುತ್ತಂದೆ ಗೌರವ ಅಣ್ಣ ಗೌರವ ಕೊಟ್ಟು ಕಳ್ಸ ಅವ್ರೆ ಬೆಳಗ್ಗೆ ಸೂರ್ಯಂಗೆ ಗ್ರಹಣ ಹಿಡ್ಕಂಡಂಗವ್ರೆ ನಿಮ್ಮಿಬ್ಬರು ಪ್ರೀತಿ ಮ್ಯಾಗೆ ಅದ್ ಯಾವ ಅನಿಷ್ಟದ ಕಣ್ ಬಿತ್ತೋ ಏನೋ ಸಮಾಧಾನ ಮಾಡ್ಕೊಳ್ರವ ಮಾವಿನ ಕಾಯಿಗಲ್ದೆ ಬೇವಿನ ಕಾಯಿ ಹುಳ ಬೀಳ್ತದ ಒಳ್ಳೆಯವ್ರಿಗೇನೆ ಕಷ್ಟಗಳು ಬರೋದು ಎಲ್ಲ ನಾಲ್ಕು ದಿನ ನಾ ಬತ್ತೀನಿ ಕಣ್ರವ ಅಣ್ಣ ಏನ್ ರವ ಮುಂದಿನ ವಾರ ನಮ್ ಕಾವೇರಿಗೆ ಕಿವಿ ಚುಚ್ಚು ಶಾಸ್ತ್ರ ಮಾಡಿಕೊಂಡವ್ರೆ ಸೋದರ ಮಾವನಾಗಿ ಅದೆಲ್ಲ ನಮ್ಮ ಅಣ್ಣನೇ ಮಾಡಬೇಕಾಗಿತ್ತು ಆದ್ರೆ ಏನ್ ಮಾಡ್ತಿ ಈಗ ನಾವಿರೋ ಪರಿಸ್ಥಿತಿಲಿ ಅದ್ಯಾಕವ ಚಿಂತೆ ಮಾಡ್ತೀರಿ ಅಣ್ಣ ಬರಬೇಕು ಬರ್ತಾರೆ ನೀವು ನೆಮ್ಮದಿಯಾಗಿರಿ ನಾ ಬತ್ತೀನಿ ಕಣ್ರವ ಗೌರಿ ಕದ್ದು ಮುಚ್ಚಿ ಮಾಡ ಯವ್ವಾರ ಜಾಸ್ತಿ ಆಯ್ತು ಇವಳನ್ನ ಒಸಿ ಅದ್ಭಸ್ನಾಗಿಡು ಓಹೋ ಅವನಿಗೆ ನಿನ್ ತಂಗಿನ ಆಗಿರ್ಬೋದು ಆದ್ರೆ ನನಗೆ ಹೆಂಡತಿ 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 ಆಗಿರೋದು ಒಳ್ಳೇದು ನಾಗಪ್ಪ ಬಾವ ನನ್ನ ಮಗಳಿಗೆ ನೀನೇ ಸೋದರ ಮಾವ ಈಗ ಹಾರ ಹಾಕು ಕೋಡಿ ಶಾಸ್ತ್ರಿ ರಾಮೇಗೌಡರು ಬತ್ತವ್ರೆ ಏನ್ ಗೌಡ್ರೆ ಇರೋದೊಂದು ಮಗು ಅದ್ರ ಕಾರ್ಯ ಮಾಡುವಾಗ ಸೋದರ ಮಾವನ ಒಂದ್ ಮಾತು ಕರಿಬಾರ್ದ ಸಂಬಂಧನ ಕಿತ್ತೋದ ಮೇಲೆ ಇನ್ನು ಕರೆಯೋದೇನು ಬಂತು ಕೊಟ್ಟು ಕರೆದಿದ್ವ ಅಂತ ಕೇಳ
ಕರೀದಲ್ಲೇ ಬಂದ್ ಮಾಡೋ ಕಾರ್ಯ ಅಲ್ವೇನವ ಇದು? ಅದ್ ಸರಿ ಕಣವ, ಕರುಳಿನ ಸಂಬಂಧಕ್ಕೆ ವೀಳೆ ಕೊಡ್ಬೇಕಾ? ಮನಸ್ಸು ಸರಿ ಇರ್ಬೇಕು ಆಟೆಯ. ಬಾವ, ನಾನು ಇಲ್ಲಿಗೆ ಬಂದಿರೋದು ಜಗಳ ಮಾಡೋದಕ್ಕಲ್ಲ. ನಮ್ಮಿಬ್ರು ಮಧ್ಯೆ ಸಾವಿರ ಇರ್ಬೋದು. ಮಗು ಏನ್ ಪಾಪ ಮಾಡಿದೆ? ಸೋದ್ರ ಮಾವನಾಗಿ ಬಂದಿದ್ದೀನಿ, ನನ್ನ ಕರ್ತವ್ಯ ಮುಗಿಸ್ ನಾನು ಹೋಗ್ತೀನಿ. ಅವ್ರು ಕೇಳೋದು ನ್ಯಾಯ ಅಲ್ವಾ ರುದ್ರಪ್ಪ? ಮಾತು ಬತ್ತದೆ ಹೋಯ್ತದೆ, ಸಂಬಂಧ ಕಡ್ದೋಯ್ತದ. ಶಾಸ್ತ್ರ ಸಂಪ್ರದಾಯ ಎಲ್ಲ ಯಾಕೆ ಮಾಡಿದ್ರೆ ಹೇಳಿ? ಅದನ್ನ ಮೀರೋದ್ರಿಂದ ನಿಮ್ ಮಗಳಿಗೂ ಒಳ್ಳೇದಲ್ಲ. ಏನೋ ಎಳೆ ಮಗ, ದೊಡ್ಡ ದೊಡ್ಡವ್ರ ಜಗಳದಾಗೆ ಮಗಿಗೆ ಯಾಕೆ ಕೇಡಾಗ್ಬೇಕು? ಗೌಡ್ರೆ ಮಾಡ್ಲಿ ಬಿಡಿ. ಸೀಮೆಗಿಲ್ ಸೋದ್ರಮ ಅಂತಾನ ಮಾಡ್ಲಿ ಬಿಡಿ. ದೇವತೆ ಇದ್ದಂಗಿದ್ದಾಳೆ. ಏನಾಗಪ್ಪ ನಿಂತ್ಕೋ. ಇಲ್ಲ ಬಿಡು ಬಾವ, ಹೆಂಡತಿ ಸತ್ಮೇಗೆ ಮಾವನ ಮನೆಯಲ್ಲಿ ಮರುವಾದ ಬಯಸಬಾರ್ದು. ಈಗಂತ ತಪ್ಪು ಏನಾಗೋಯ್ತು? ಇನ್ನೇನಾಗ್ಬೇಕು? ಆಗಿದ್ ಸಾಲದ ಬಾವ, ಒಳಗಡೆ ಊರಿನ ಜನ ಎಲ್ಲ ಏನಂದ್ರು, ರುದ್ರೇಗೌಡ್ರೆ ಒಂದ್ ಮಾತು ಬರ್ತದೆ ಒಂದ್ ಮಾತು ಹೋಯ್ತದೆ, ಸಂಬಂಧ ಕಡ್ದೋಯ್ತದ ಅಂದ್ರು. ಅದಕ್ಕೆಲ್ಲ ಆಗಿದ್ದೇನು? ಅವನ್ ಎಷ್ಟೇ ಮೋಸ ಮಾಡಿರ್ಲಿ, ಹಣವಂತ ಅಲ್ವಾ, ದೊಡ್ಡ ಮನ್ಸ. ನೀವು ದೊಡ್ಡ ಮನ್ಸ್ರೆ, ದೊಡ್ಡ ಮನ್ಸ್ರೆ ಯಾವತ್ತಿದ್ರು ಒಂದಾಗೋದು. ನಮ್ಮಂತವ್ರೇನಯ್ಯ ಇವನಾಗಪ್ಪ, ಎಷ್ಟೇ ಆದ್ರೂ ನೀನ್ ನನ್ ತಂಗಿ ಗಂಡ ಕಣಯ್ಯ. ಅವನಿಗೆ ಅವನ್ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆಯೋ, ನನ್ ತಂಗಿ ಮೇಲೆ ನನಗೂ ಅಷ್ಟೇ ಪ್ರೀತಿ ಇದೆ. ಇರೋ ಒಬ್ಬ ಮಗಳಿಗೆ ಅನ್ಯಾಯ ಆಗ್ಬಾರ್ದು ಅಂತ ಒಪ್ಕೊಂಡೆ. ಅಷ್ಟು ಬಿಟ್ರೆ ಅವನ್ ನನ್ ಶತ್ರುನೆ, ನೀನ್ ನನ್ ಭಾವನೆ. ಊಟ ಮಾಡೋಣ ಗೌರಿ. ನಾನು ಈ ಮನೆಗೆ ಬರೋದೇ ಅವ್ರಿಗೆ ಇಷ್ಟ ಇಲ್ಲ. ನಾನು ಬೇಡ ಅಂದ್ರೂ ನೀನು ನನಗೋಸ್ಕರ ಸ್ವಲ್ಪ ಊಟ ಮಾಡೋಣ. ಮನೇಲಿ ಅನ್ನ ಉಣ್ಣಕ್ಕ ನಾಚಿಕೆ ಆಗ್ಬೇಕು ಆಯ್ತು? ಇದು ಒಂದ್ ಜನ್ಮವ. ಏಯ್ ಬೇಡ್ರೋ ಬೇಡ್ರೋ, ಅವ್ರಂದಿದ್ದು ನನ್ನ ನಿಮ್ಮನ್ ಅಂದ್ರೆ ನಮಗೂ ಅಂದಂಗ ಅಲ್ವಾ ಗೌಡ್ರೆ? ಕರಿಯ, ನಾವು ಹೆಣ್ಣೆ ಎತ್ತವರು, ಎಲ್ಲ ಸಹಿಸ್ಕೋಬೇಕು. ಬಿಡಿ ಗೌಡ್ರೆ, ನಮ್ ತಂಗಿ ಏನು ದಿಕ್ಕಿಲ್ಲ ನಿಂತಿಲ್ಲ, ನಾವೆಲ್ಲ ಇನ್ನೂ ಬದುಕಿದೀವಿ. ಹೇಳಲ್ಲ ಆಗ್ಲಿ ಅನ್ನ ಹಾಕಿ ನಮ್ ಗೌಡ್ರು ಇಂತ ಅವಮಾನ ಮಾಡ್ತಾರೆ. ಅನ್ನ ಕಂಡಿದ್ದವರ ಆರೋಗ್ಯತೆಗಿಷ್ಟು? ನಮ್ ಗೌಡ್ರು ಒಂದ್ ದಿನ ದಾನ ಮಾಡಿದ್ನ, ಇವರು ಒಂದ್ ವರ್ಷ ಉಣ್ಬೇಕು. ನೋಡು, ನಿನ್ ಸಂಬಂಧ ಬೇಡ ಅನ್ಕೊಂಡಿದ್ರೆ ಎಲೆನ ನಿನ್ ಕಡೆ ಮುಚ್ಚುತ್ತಿದ್ದೆ, ಬೇಕು ಅನ್ನೋದಕ್ಕೋಸ್ಕರ ನನ್ ಕಡೆ ಮುಚ್ಚಿದ್ರೆ ಎಲ್ಲ ಸರಿ ಹೋಗುತ್ತೆ. ನೊಂದ್ಕೋಬೇಡ ಕೋರಿ. ಕಡೆ ಎಂಜಲಿ ತೇ ಇದೆ ಬೇಕು ಎಂದ ಕಡೆ
ಸಸಿಯಲ್ಲಿ ನಾಳಿನ ಮರವಿದೆ, ನೀರೆರೆಯೋ ಕೈಗಳ ಬೇಲಿಯೇ ತಡೆದಿದೆ. ಉಸಿರಿಟ್ಟ ಕಡೆ ನಿಟ್ಟುಸಿರಿದ್ದೇ ಇದೆ ತಂಗಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಖಡ್ಗಕ್ಕೂ ಹರಿತ ನಿಂದೆ ಮಾತು. ಮಾತು ಪೊಳ್ಳಾದರೂ ಮನಸ್ಸು ಪೊಳ್ಳಾಗದು, ಬಾಳು ಹಬ್ಬುವುದು ಸೋತು ಸೋತು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಒಳ್ಳೆ ನಾಯಿ ನರಿಗಳು ಕಿತ್ತಾಡ್ದಂಗೆ ಕಿತ್ತಾಡ್ತಿರಲ್ಲ, ಅದೇನಾಗೈತೆ ಬೌಡ್ರಲ್ಲ. ಇಬ್ರು ಸೇರಿ ಒಂದ್ ವ್ಯವಹಾರ ಅಂತ ಮಾಡಿದ್ಮೇಲೆ ಅದ್ರ ಲಾಭ ನಷ್ಟಾನು ಇಬ್ರು ಹಂಚ್ಕೋಬೇಕಾನೆ? ಹಂಚ್ಕೋಬೇಕು, ಅದ್ ಇವನ್ಗೂ ಅನ್ವಯ ಆಗ್ತಾನೆ? ಆಗ್ಬೇಕು. ಏನ್ ವ್ಯವಹಾರ ಮಾಡಿದ್ರಿ? ನಿನ್ನೆ ಇಬ್ರು ಸೇರಿ ಒಂದ್ 5 ಗೊನೆ ಹೇಳಿದ್ಕದ್ದು. ಈ ನನ್ನ ಮಗ ತಗೊಂಡೋಗಿ ಅದನ್ನ ಸಂತೆಯಲ್ಲಿ ಮಾರ್ಕಂಡ, ಅದ್ರ ಲಾಭ ನನಗೂ ಕೊಡ್ಬೇಕು ತಾನೆ? ಕೊಡ್ಬೇಕು. ಹೋದ್ವಾರ ಇಬ್ರು ಸೇರಿ 10 ಬಾಳೆಗೊನೆ ಕದ್ದು, ಅದನ್ನ ತಗೊಂಡೋಗಿ ಈ ನನ್ನ ಮಗ ಮಾರ್ದ, ನನಗೂ ಲಾಭ ಕೊಡ್ಬೇಕು ತಾನೆ? ಕೊಡ್ಬೇಕು. ಅದ್ ಸರಿ, ಇವನ್ನೆಲ್ಲ ಎಲ್ಲಿ ಕದ್ರಿ? ನಿಮ್ ತೋಟದಲ್ಲಿಯಾ? ನಮ್ ತೋಟದಲ್ಲಿ ಕದ್ಬಿಟ್ಟು ನನ್ನ ಹತ್ರ ನ್ಯಾಯ ಪಂಚಾಯತಿ ಮಾಡಿಸ್ತೀರನ್ನಲ್ಲ, ನೀವಿಬ್ರು ಈರಪ್ಪನ ಮೀರಿಸ್ತಾರು. ಬರ್ತೀನಿ ತಡಿ. ಈಗ ನಮ್ ಗೌಡ್ರದು ಬೇಡಿದ ಕೂಡ್ಲೆ ನೀಡೋ ಕೈ ಅಂತ ಪಕ್ಷಿಗಳಿಗೂ ಗೊತ್ತಾಗ್ಬಿಟ್ಟಾಯ್ತು ನೋಡಿ, ನೀವು ಬತ್ತಿದಂಗೆ ಎಲ್ಲ ಮುತ್ತಾಕೋಬಿಡ್ತವೆ. ಹೊಟ್ಟೆ ಪಾಡು ಅನ್ನೋದು ಎಲ್ರಿಗೂ ಒಂದೇ. ನಾನು ಬದುಕಿರೋವರೆಗೂ ಈ ಊರಲ್ಲಿ ಬರೀ ಮನುಷ್ಯರೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಹಸ್ಕೊಂಡಿರ್ಕೂಡ್ದು. ಮನೆ ಒಳಗೆ ಅಕ್ಕಿ ರಾಗಿ ಎಲ್ಲ ಮಡ್ಗಿವಿನಿ ತಕೋ, ನಾಳೆ ಕೊಸಿ ಬೇಗ ಬಂದ್ಬಿಡು, ಉಡಕ್ ಸೀರೆ ಇಲ್ಲ ಅಂತ. ಏನ್ ದಾನ್ಸೂರ್ ಕಣ್ಣನ್ ವಂಶ ಕೊಡಬಾರ್ದ ಮತ್ತೆ? ಹೆಂಗೆ ಕೊಟ್ಟು ಕೊಟ್ಟು ನಿನ್ನಂಗೆ ನಮ್ಮನ್ನು ಗತ್ಕೊಳ್ಳಂಗ್ ಮಾಡ್ಬಿಡ್ಬೇಡ. ಅದೇ ಯಾರ್ ಗತ್ ಕೆಟ್ಟವ್ರು? ಆಕೇನ್ ಯಾರು ಅನ್ಕೊಂಡಿದ್ಯಾ? ನನ್ ತಂಗಿ ಅಲ್ಲತ್ತೆ. ನನ್ ತಂಗಿ ನೀನ್ ಏನ್ ಅನ್ಕೊಂಡಿದ್ಯಾ? ನಮ್ ಗೌರವ್ವ ಅವ್ರ ಅಣ್ಣಂತ ಹೋಗಿ ಅಣ್ಣ ಆಸ್ತಿ ನನ್ಗೂ ಅರ್ಧ ಭಾಗ ಬರ್ಬೇಕು ಕೊಡು ಅಂದ್ರೆ ಕೊಡ್ತಾನಪ್ಪ? ಅತ್ತೆ ಅಪ್ಪನ ಆಸ್ತಿಲಿ ಗಂಡು ಮಕ್ಕಳಿಗೆ ಎಷ್ಟು ಭಾಗ ಆಯ್ತು ಹೆಣ್ಣು ಮಕ್ಕಳಿಗೂ ಅಷ್ಟೇ ಭಾಗ ಕೊಡ್ಬೇಕು ಅಂತ ಕಾನೂನು ಐತೆ, ಅದ್ ನಿನಗೆ ಗೊತ್ತಾ? ನೀನ್ ಹೋಗಿ ಹೇಳ್ತೀನಲ್ಲ, ಅವನು ಕೊಡ್ಬೇಕು ಅವ್ರ ಅಪ್ಪನು ಕೊಡ್ಬೇಕು. ಬಾವ ಸುಮ್ನೆ ಒಂದ್ ಮಾತು ಹ್ಮ್ ಅಲ್ಲಿ ನಾನು ವಸೂಲಿ ಮಾಡ್ತೀನಿ ಗೊತ್ತಾ? ಏನಂತೀಯ ಬಾವ? ಅವನ ಆಸ್ತಿ ಯಾವ ನಾಯಿಗ್ ಬೇಕು, ಬೇಕಾದ್ರೆ ಅದ್ರಲ್ಲಿ ಬಂದಿದ್ದ ಭಾಗನ ನೀನೇ ಇಟ್ಕೋ. ನನಗ್ ಅವಮಾನ ಮಾಡ್ದೋನು ಬೀದಿಗ್ ಬರ್ಲೇಬೇಕು. ಅಲ್ಲೇ ರಂಗ ವಾತಾರಿಯಿಂದ ಅಲ್ಲೇ ಉಳ್ತಾವ್ರಲ್ಲ ರಾಮೇಗೌಡರು ಬರ್ತಾವ್ರೆ. ನನ್ನ ಗದ್ದೆಯಲ್ಲಿ ನನಗೆ ಹೇಳದೆ ಕೇಳದೆ ಏರ್ ಕಟ್ಟಕ್ ನೀವೆಲ್ಲ ಯಾರ ನಿಲ್ಲಿಸ್ತೀರ? ನಮ್ಮ ಗದ್ದೆಯಲ್ಲಿ ಏರ್ ಕಟ್ಟಕ್ ಯಾರನ್ನೇನ್ರಲ್ಲ ಕೇಳೋದು ಹೊಡಿರ್ಲ. ಏನಂದೆ? ನಮ್ ಗದ್ದೆ ಅಂದೆ. ನಿಮ್ಮ ಅಪ್ಪನೇನ್ಲ? ನಮ್ ಗೌರವ್ ಅವ್ರ ಅಪ್ಪಂದು ಆಸ್ತಿಲಿ ಹೆಣ್ಣು ಮಕ್ಕಳಿಗೂ ಅರ್ಧ ಭಾಗ ಕೊಡ್ಬೇಕು ಅನ್ನೋ ಇಸಿಯ ಗೌಡ್ರಿಗೂ ಗೊತ್ತಿಲ್ಲ ಅಂತ ಕಾಣ್ತದೆ. ಅದನ್ನ ನನ್ ತಂಗಿ ಕೇಳ್ಬೇಕು. ನೀನ್ ಯಾವ ಊರಿನ ದಾಸಯ್ಯ ಕೇಳೋದಕ್ಕೆ? ಇನ್ನೊಂದು ಮಾತು ಮುಂದುವರ್ಸಿದ್ರೆ ನೀನ್ ಯಾವ ಊರ್ ದಾಸಯ್ಯ ಅಂತ ಕೇಳ್ಬೇಕಾಯ್ತದೆ.
ನಿಮ್ಮ ಅಣ್ಣ ದಾನಶೂರ ಕರ್ಣ ಅಂತ ಇದ್ದಲ್ಲ ನೀನೇ ಹೋಗಿ ಕೇಳು ಅಣ್ಣ ಅಣ್ಣ ನಿನ್ನ ಕೈ ಮುಗಿ ಕೇಳ್ಕೊತೀನಿ ಇದುವರೆಗೂ ಈ ನಿನ್ನ ತಂಗಿ ಕೇಳಿದ್ನ ನೀನು ಯಾವನ್ನೂ ಇಲ್ಲ ಅಂದಿಲ್ಲ ಈಗ ನನ್ನ ಪಾಲಿನ ಆಸ್ತಿನ ನನಗೆ ಕೊಟ್ಬಿಡೋಣ ಇಷ್ಟೆಲ್ಲ ಆಗೋಕ್ಕಿಂತ ಮುಂಚೆ ಒಂದು ಮಾತು ನನ್ನನ್ನು ಕೇಳಬಾರದಾಗಿತ್ತ ನೋಡು ನನಗೆ ನಿನಗಿಂತ ಈ ಆಸ್ತಿ ಹೆಚ್ಚಲ್ಲ ನಾನು ಸಂಪಾದನೆ ಮಾಡಿರೋದೆಲ್ಲ ನಿನಗೋಸ್ಕರನೇ ಸೂರ್ಯ ದೇವನ ಮೇಲೆ ಆಣೆ ಇನ್ನ ಮೇಲಿಂದ ಈ ಮಣ್ಣು ನಿನ್ನದು ತಾಯಿ ಸೆರೆಗಲ್ಲಿ ಕಟ್ಟಿದ ಕೆಂಡದ ಹಾಗೆ ನುಂಗಿಕೊಂಡಿರುವ ನಂಜೋ ನೋವುಗಳು ಹಳಿದರೆ ಹಾಳು ಬೆಳೆದರೆ ಬಾಳು ಒಳ್ಳೆಯದಾದರೆ ಇರಲಿ ಚಿಂತೆಗಳು ಿದ್ದರೇನು ನಂಟು ಕೆಡಿಸೋ ಆಸ್ತಿ ನಮಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಮೂರ್ಖರ ಜೊತೆಗೆ ಬೇಡವಾದ ಮಾತು ಪೊಳ್ಳಾದರೂ ಮನಸ್ಸು ಪೊಳ್ಳಾಗದು ಗೌಡ್ರೂಜಿ ಬಡವರು ಬಗ್ರು ಹಬ್ಬ ಹರಿದಿನ ಊರು ಊರ್ ಜನ ಅಂತ ದುಡ್ಡು ಖರ್ಚು ಮಾಡ್ತಾನೇ ಬಂದಿದ್ದೀರಿ ಮೊನ್ನೆ ತಾನೆ ನಿಮ್ದು ತಂಗಿ ಮದುವೆ ಅಂತ ನಮ್ದು ಹತ್ರ ಸಾಲ ತಗೊಂಡ್ರಿ ಈಗ ನೋಡಿದ್ರೆ ಇರೋ ಹೊಲ ಗದ್ದೆನೆಲ್ಲ ನಿಮ್ದು ತಂಗಿ ಹೆಸರಿಗೆ ಬರೆದು ಬಿಟ್ರಿ ಹಾಗಂದ್ಮೇಲೆ ಸಾಲ ತಗೊಂಡಿರೋ ನಮ್ದು ದುಡ್ಡಿನ ವಿಷಯ ಏನು ಅಂತ ಶೆಡ್ಜೆ ಏನು ಮಾತು ಅಂತ ಆಡ್ತೀರಿ ಗೌಡ್ರೇನ್ ಕಮ್ಮಿ ಇದಾರ ಹೊಲ ಗದ್ದೆ ಹೋದ್ರೇನಂತೆ ಅರಮನೆ ಅಂತ ಮನೆ ಇಲ್ವೇನ್ರಿ ಅಲ್ಲಪ್ಪ ಅವ್ರದಿಗೆ ಏನೂ ಇಲ್ಲ ಅಂತ ಹೇಳಿಲ್ಲ ನಮ್ದು ಸಾಲದ ಗತಿ ಏನು ಅಂತ ಕೇಳಿದೆ ತಗೊಳ್ಳಿ ಈ ಮನೆ ಪತ್ರ ಗೌಡ್ರೂಜಿ ಹಾಗೆ ಇದಕ್ಕೊಂದು ಸೈನ್ ಮಾಡಿಕೊಟ್ಬಿಟ್ರೆ Thank you.
ಗಂಧದ ಗುಡಿ ಚಂದದ ನುಡಿ ಗಂಧದ ಗುಡಿ ಚಂದದ ನುಡಿ ಸ್ವರ್ಗ ಮಾಡಿತಮ್ಮ ನಮ್ಮ ಪುಟ್ಟ ಮನೆಯವ ಮಕ್ಕಳಿರುವ ಮನೆಗೆ ಬೀಸು ಗಾಳಿಯಾಕೆ ನನ್ನ ಬಂಧು ಬಳಗ ಎಲ್ಲ ನೀವೇನೆ ನಮ್ಮನೆ ಸಮಾರಂಭ ನಿಮ್ಮನೆ ಸಮಾರಂಭ ನಿಮ್ಮ ಸುಖ ಸಂತೋಷ ಎಲ್ಲ ನಮ್ಮ ಸುಖ ಸಂತೋಷ ನನ್ನ ಮಗು ಅಂಬೆಗಾಲಿಟ್ಟ ಸಂತೋಷ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದು ತುಂಬಾ ಸಂತೋಷ ದಯಮಾಡಿ ತಾವೆಲ್ಲ ಊಟ ಮಾಡಿ ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಗೆ ನಾವೆಲ್ಲರೂ ಆಭಾರಿಗಳಾಗಿದ್ದೀವಿ ಒಡೆಯ ನಾವು ಉಂಡ್ರೆ ನಮ್ಮ ಹೊಟ್ಟೆ ತುಂಬತೈತೆ ಆದ್ರೆ ನಮ್ ದನಕರುಗಳ ದಾಹ ಇಂತೈತ ಹೌದು ಗೌಡ್ರೆ ಊರಿಗೆ ಮಳೆ ಬಂದು 3 ವರ್ಷ ಆಯ್ತು 3 ವರ್ಷದಿಂದ ಹೊಲಕ್ಕೆ ಏರ್ ಕಟ್ಟಿಲ್ಲ ಹೊಲದಾಗ ಒಂದು ಪೈರು ಬೆಳೆದಿಲ್ಲ ಕೆರೆ ಕಟ್ಟೆಗಳೆಲ್ಲ ಒಣಗಿ ಜಲ ಪಾತಾಳಕ್ಕೆ ಹೋಗೈತೆ ಕುಡಿಯೋಕ್ ನೀರಿಲ್ದೆ ತಿನ್ನೋಕ್ ಮೇವಿಲ್ದೆ ದನ ಕರುಗಳೆಲ್ಲ ಸಾಯ್ತಾವೆ ಇರೋರು ನೀವು ಹಬ್ಬ ಮಾಡ್ತೀರಾ ಅನ್ನ ಹಾಕ್ತೀರಾ ನಮ್ಮಂತ ಬಡವ್ರ ಗತಿ ಏನು ನಿಮ್ಮನೇಲಿ ಅದೇ ಅಂತ ನಾವು ದಿನ ಬಂದು ಉಣ್ಣ ಕಾಯ್ತದ ಸ್ವಾಮಿ ಹೌದು ಯಜಮಾನ್ರೆ ನಮಗೂ ಮಾನ ಮರುವದೇ ಸ್ವಾಭಿಮಾನ ಅನ್ನೋದೈತೆ ನಾವು ದುಡ್ಡು ತಿನ್ಬೇಕು ನಮ್ಮ ನಮ್ದವ್ರನ್ನ ಕಾಪಾಡ್ಬೇಕು ಒಪ್ಪತ್ತಿನ ಮೃಷ್ಟಾನದ ಬದಲು ವರ್ಷದ ಕುಳಿಗೆ ದಾರಿ ಮಾಡಿಕೊಡಿ ನನ್ನೊಡಿಯ ವರ್ಷ ವರ್ಷ ಸುತ್ತಮುತ್ತ ಉಯ್ಯೋ ಮಳೆ ನಮ್ಮೂರಿಗೆ ಮಾತ್ರ ಯಾಕೆ ಬರಾಕಿಲ್ಲ ಅಂತ ಹೊಸಿ ವಿಚಾರ ಮಾಡಿ ನೀರಿಗೊಂದು ದಾರಿ ಮಾಡಿಕೊಡಿ ನನ್ನೊಡಿಯ ನಮ್ಮೂರಿಗೆ ಸಂತೃಷ್ಟಿ ಬರೋವರೆಗೂ ಈ ಹಬ್ಬ ಹರಿದಿನಗಳು ಯಾವುದು ಬ್ಯಾಡ ನನ್ನೊಡಿಯ ಯಾವುದು ಬ್ಯಾಡ ಹೋಗ್ಬೇಡಿ
ಓಂ ವಿಘ್ನೇಶಾಯ ನಮಃ. ಯಾವ ಕಡೆಯಿಂದ ನೋಡಿದ್ರು ನಿಮ್ಮ ಊರಿನ ಗ್ರಹಗತಿಗಳೇ ಚೆನ್ನಾಗಿಲ್ಲ ಗೌಡ್ರೆ. ದುಷ್ಟಶಕ್ತಿಗಳು ಅಟ್ಟಹಾಸ ಮಾಡ್ತಾ ಇದ್ದಾವೆ, ಬಂದ ಮಳೆಯನ್ನೆಲ್ಲ ಆಪೋಷಣೆ ಮಾಡ್ಕೊಳ್ತಾ ಇದ್ದಾವೆ. ನಿಮ್ಮ ಊರಿಗೆ ವರ್ಣನ ಕೃಪೆಯಾಗಬೇಕು ಅಂದ್ರೆ ಹೇಳಿ ಏನಾಗಬೇಕು? ನರಬಲಿ ಆಗಬೇಕು. ನರಬಲಿನ ನಿಮ್ಮ ಊರ್ ಕೆರೆಗೆ ಒಂದು ಹೆಣ್ಣನ್ನ ಬಲಿ ಕೊಟ್ಟು ದುಷ್ಟಶಕ್ತಿಗಳನ್ನ ತೃಪ್ತಿ ಪಡಿಸಿದ್ರೆ ಖಂಡಿತವಾಗ್ಲೂ ಮಳೆ ಆಗತ್ತೆ. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನೀವಿನ್ನೂ ಯಾವ ಕಾಲದಲ್ಲಿ ಇದ್ದೀರಾ? ಮನುಷ್ಯನ ಬಲಿ ಕೊಡೋದು ಅಂದ್ರೆ ತಮಾಷೆ ಅನ್ಕೊಂಡಿದ್ದೀರಾ? ನೋಡಿ, ಇಂಥ ಮೂಢನಂಬಿಕೆಗಳನ್ನ ನಂಬೋದಕ್ಕೆ ನಾನು ಮೂರ್ಖ ಅಲ್ಲ. ನಂಬೋದು ಬಿಡೋದು ನಿಮ್ಮಿಷ್ಟ ಗೌಡ್ರೆ. ಒಳ್ಳೇದಕ್ಕೆ ಮಾತ್ರ ಜ್ಯೋತಿಷ್ಯ ಬೇಕು, ಕೆಟ್ಟದಕ್ಕೆ ಬೇಡ ಅಂದ್ರೆ ಹೇಗೆ? ಮದುವೆ ಮುಂಜಿ ಹಬ್ಬ ಹರಿದಿನಗಳಿಗೆ ಜ್ಯೋತಿಷ್ಯ ಕೇಳ್ತೀರಿ, ನಂಬ್ತೀರಿ. ಅದೇ ಕೆಡಕನ್ ಹೇಳಿದಾಗ ಮೂಢನಂಬಿಕೆ ಅಂತೀರಿ. ಯಾಕೆ? ಕೆರೆಗೆ ಹಾರುವಾದ ಪರಂಪರೆನೇ ನಮ್ಮಲ್ಲಿಲ್ವೇ? ನೋಡಿ ಶಾಸ್ತ್ರಿಗಳೇ, ನಮ್ಮ ಸುಖಕ್ಕೋಸ್ಕರ ಇನ್ನೊಬ್ಬರು ಪ್ರಾಣನ ಬಲಿ ಕೊಡೋದಕ್ಕೆ ನಾ ಇಷ್ಟಪಡೋದಿಲ್ಲ. ಇದಕ್ಕೆ ಬೇರೆ ಏನಾದರೂ ಪರಿಹಾರ ಇದ್ರೆ ಯೋಚನೆ ಮಾಡಿ ಹೇಳಿ. ಅವ್ವ, ಒಂದ್ ವಾರ ಆಯ್ತು ಕಣವ್ವ ಊಟ ಮಾಡಿ, ತಿನ್ನಕ್ಕೇನಾರ ಇದ್ರೆ ಕೊಡವ. ಬ್ರಹ್ಮ ಬರದ ಹಣೆ ಬರ ಸುಳ್ಳಾಗ್ಬೋದು, ಆದ್ರೆ ರಾಮ ಜ್ಯೋತಿಷ್ಯರ ಶಾಸ್ತ್ರ ಎಂದೂ ಸುಳ್ಳಾಗಲ್ಲ. ಗೌಡ್ರು ಅವ್ರ ಹೇಳಿದ ಕೇಳ್ಬೋದಾಯ್ತು ತಾಯಿ. ಧರ್ಮಕ್ಕೋಸ್ಕರ ಎಷ್ಟು ಜನ ಸಾಯ್ತಿಲ್ಲ, ದೇಶಕ್ಕೋಸ್ಕರ ಎಷ್ಟು ಜನ ಸೈನಿಕರು ಬಲಿದಾನ ಆಗ್ತಿಲ್ಲ, ಅಂತದ್ರಲ್ಲಿ ಊರ್ ಒಳ್ಳೇದಕ್ಕೋಸ್ಕರ ಒಂದ್ ಹೆಣ್ಣು ಬಲಿ ಆದ್ರೆ ತಪ್ಪೇನು ತಾಯಿ? ಕಾರಣ ಕೇಳಿದ್ರೆ ಡಿಸಿ ನೋಡಿವ್ನಿ, ತಹಸೀಲ್ದಾರ್ ಕಂಡಿವ್ನಿ ಅಂತವ್ರೆ. ಒಟ್ಟಾರೆ ಗೌಡ್ರು ಈ ನಿರ್ಧಾರದಿಂದ ನಮ್ಮೂರಿ ಮಳೆ ಇಲ್ಲ, ನಾವ್ ನಿಮ್ದೇ ಬದುಕಂಗಿಲ್ಲ. ಯಾರು ಏನಾದ್ರೇನು ಬಿಡಿ, ಗೌಡ್ರು ಸಂದಕ ಅವ್ರಲ್ಲ, ದೊಡ್ಡ ಮನಸ್ಸು ಅನಿಸ್ಕೊಂಡ್ರೆ ಸಾಲದು, ದೊಡ್ಡ ಮನಸ್ಸು ಇರಬೇಕು. ನಿಮ್ಮಣ್ಣ ನಿನ್ ಮ್ಯಾಕ್ ಪ್ರಾಣನ ಇಟ್ಕೊಂಡವ್ರೆ, ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ಅವ್ರ ಕಣ್ಣಾಗೆ ರಕ್ತ ಬರ್ತದೆ ಅಂತದ್ರಾಗೆ ನಿನ್ ಕೆರೆಗೆ ಆರ್ವಾಗ್ತೀನಿ ಅಂದ್ರೆ ನಿಮ್ಮಣ್ಣ ಬದುಕಿರ್ತಾರೆ ಅನ್ಕೊಂಡಿದ್ಯಾ? ಕಣದ್ಕೆ ಊರಿನ ಜನ ಎಲ್ಲ ನಮ್ಮ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಳೋದ್ನ ನನ್ ಕೆಲ್ಸ ಸಹಿಸ್ಕೊಳಕ್ ಆಗಿಲ್ಲ. ಕೆರೆಗೆ ಬಲಿ ಕೊಡಕ್ಕೆ ಅಣ್ಣ ಒಬ್ಬಕ್ಕಿಲ್ಲ, ಬಲಿ ಕೊಡದೆ ಹೋದ್ರೆ ಜನ ಸುಮ್ಕಿರಕ್ಕಿಲ್ಲ. ಊರಿನ ಜನ ಎಲ್ಲ ನಮ್ಮ ಅಣ್ಣನ ಮೇಲೆ ತಿರುಗಿ ಬಿದ್ದು ನಮ್ಮ ಅಣ್ಣಂಗ್ ಅವಮಾನ ಆಗೋದಕ್ ಮುಂಚೆ ನಾನೇ ಕೆರೆಗ್ ಬಲಿ ಆಗೋದ್ರೆ ಊರಿನ ಜನನು ಸುಮ್ಮನಾಯ್ತಾರೆ. ನಮ್ಮಂತನದ ಗೌರವ, ನಮ್ಮಣ್ಣ ಮಾನ ಮರ್ವದೆ ಎಲ್ಲ ಉಳಿತದೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಊರಿಗೆ ಮಳೆಯಾಗಿ ಸಮೃದ್ಧಿ ಆಯ್ತದೆ. ಈ ದೇಹ ಯಾವತ್ತೋ ಸತ್ತು ಮಣ್ಣಾಗೋ ಬದಲು ಇವತ್ತೇ ಆದ್ರೆ ಊರು ಉಪಕಾರನೂ ಆಯ್ತದೆ,
ಕೌರವ ಉಳಿಸಿದ ಪುಣ್ಯನೂ ನಂಗೆ ಸಿಗ್ತದೆ ಅಲ್ವಾ? ಅದಕ್ಕೆ ನೀನ್ ಹೇಳೋದೆಲ್ಲ ನಿಜ ಆಗೋದಾದ್ರೆ ನಿನಗಿಂತ ಮೊದಲು ನಾನಿದ್ದೀನಿ ಗೌರಿ. ಬೇಡಕ್ಕೆ, ನೀವೀ ಮನೆ ನಂದಾದೀಪ. ನೀವಿಲ್ಲದೆ ಹೋದ್ರೆ ನಮ್ಮ ಅಣ್ಣನ ಬಾಳು ಕತ್ಲೆ ಆಗೋಯ್ತದೆ. ನೀವಿಬ್ರು ನೂರ್ ಕಾಲ ಬಾಳ್ಬೇಕು. ಗೌರಿ, ನೀನಿನ್ನೂ ಚಿಕ್ಕವಳು, ಮದುವೆ ಮಕ್ಕಳು ಸಂಸಾರ ಅಂತ ಯಾವ ಸುಖನೂ ಕಾಣ್ದವಳು. ನನ್ನ ಜೀವನದಾಗೆ ಎಲ್ಲಾನೂ ಸಿಕ್ಕೈತೆ. ದೇವರಂತ ಗಂಡ, ದೇಗುಲ್ದಂತ ಮನೆ, ಮುತ್ತಂತ ಮಗು, ಬಂಗಾರದಂತ ಬದುಕು. ಒಂದ್ ಹೆಣ್ಣಿಗೆ ಇದಕ್ಕಿಂತ ಇನ್ನೇನ್ ಬೇಕು? ನನ್ನ ಗಂಡನ್ಗೋಸ್ಕರ, ಈ ಊರ್ಗೋಸ್ಕರ ನಾನ್ ಜೀವ ಕೊಡ್ತೀನಿ. ಅಣ್ಣನ ಮರ್ಯಾದೆ ಕಾಪಾಡೋದಕ್ಕೆ ಪ್ರಾಣ ಕೊಡೋ ತಂಗಿ ಒಂದ್ ಕಡೆ, ಗಂಡನ ಗೌರವ ಉಳಿಸೋದಕ್ಕೆ ಜೀವ ಕೊಡೋ ಹೆಂಡತಿ ಒಂದ್ ಕಡೆ, ನನಗಿಂತ ಪುಣ್ಯವಂತ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಬುದ್ಧಿ ಇದೆಯಾ ನಿಮಗೆ? ಯಾರು ಅನಾಗರಿಕರು ಮಾತಾಡ್ತಿದ್ರು ಅಂತ ನೀವು ಪ್ರಾಣ ಕೊಡ ಮಾತಾಡ್ತಿದ್ದೀರಲ್ಲ. ಅಕಸ್ಮಾತ್ ಪ್ರಾಣನೇ ಕೊಟ್ರೆ ಮಳೆ ಬರುತ್ತೆ ಅನ್ನೋದಾದ್ರೆ ನನ್ನವ್ರಿಗೋಸ್ಕರ, ನನ್ನ ಊರಿಗೋಸ್ಕರ, ನನ್ನ ಜನಕ್ಕೋಸ್ಕರ ನಾನೇ ಪ್ರಾಣ ಕೊಡ್ತಿದ್ದೆ. ಈಗ ಬಂದಿರೋ ಪರಿಸ್ಥಿತಿಗೆ ಪ್ರಾಣ ಕೊಡೋದು ಪರಿಹಾರ ಅಲ್ಲ. ದೇವರಿದ್ದಾನೆ, ನನ್ನ ನಂಬಿಕೆನ ಯಾವತ್ತೂ ಅವನು ಸುಳ್ಳು ಮಾಡೋದಿಲ್ಲ. ಮಳೆ ಬಂದೇ ಬರುತ್ತೆ. ಅಯ್ಯೋ 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 ಅಯ್ಯೋ
ಯಾಕಿಂಗ್ ಮಾಡ್ಬಿಟ್ರಿ ಗೌಡ್ರೆ, ಊರಿಗೆ ಬುದ್ಧಿ ಹೇಳ್ತಿದ್ದಾರೆ ನೀವು, ಕರ್ಣನಗೆ ಕೇಳಿ ಕೇಳಿದವ್ರಿಗೆಲ್ಲ ಕೇಳಿದ್ದನ್ನೆಲ್ಲ ಕೊಟ್ಟವ್ರು ನೀವು. ಈಗ ನೋಡಿದ್ರೆ ಬರಿಗೈಲಿ ಬಂದು ಇಲ್ಲಿ ಕೂತಿದ್ದೀರಲ್ಲ, ಇದು ನ್ಯಾಯವಾ? ಬುದ್ಧಿ ಹಸಿವು ಅಂದವ್ರಿಗೆ ಅನ್ನ ಕೊಟ್ಟವ್ರು ನೀವು, ಬಿಸಿಲು ಅಂದವ್ರಿಗೆ ನೆರಳು ಕೊಟ್ಟವ್ರು ನೀವು, ಇವತ್ತು ನೀವೇ ಹಿಂಗೆ ಅನ್ನ ನೆರಳು ಇಲ್ದಂಗೆ. ಯಾಕೆ ಬಂದ್ರೆ ನಾವೇನ್ ಸತ್ತೋಗಿದೀವ? ದಯವಿಟ್ಟು ಊರಿಗೆ ಬಂದ್ಬಿಡಿ ಒಡಿಯ, ನಮ್ಮ ಆಸ್ತಿ ಪಾಸ್ತಿನೆಲ್ಲ ನಿಮ್ಗೆ ಕೊಟ್ಬಿಡ್ತೀವಿ, ನಾವೆಲ್ಲ ಸೇರಿ ನಿಮಗೆ ಮನೆ ಕಟ್ಸ್ಕೊಡ್ತೀವಿ. ಎಲ್ಲ ಹೋಗಿ ಆ ಮಾರ್ವಾಡಿಗೆ ಬುದ್ಧಿ ಹೇಳೋಣ, ಊರ್ ಜನ ಎಲ್ಲ ಸರಿ ನಿಮ್ ಸಾಲ ತೀರಿಸ್ತೀವಿ, ನೀವು ನಿಮ್ ಮನೆಗೆ ಬನ್ನಿ ಬುದ್ಧಿ. ಈ ಕೈಗಳಿಗೆ ಕೊಟ್ಟ ಅಭ್ಯಾಸನೇ ಹೊರತು ತಕೊಂಡಲ್ಲ. ನೀವೆಲ್ಲ ಇಷ್ಟು ಪ್ರೀತಿಯಿಂದ ಕರೀತಿರಲ್ಲ, ನನಗಷ್ಟೇ ಸಾಕು. ಊರೇ ನಂದು ಅಂದ್ಮೇಲೆ ಮನೆ ಆದ್ರೇನು, ದೇವಸ್ಥಾನ ಆದ್ರೇನು, ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನಿಮ್ಮ ಆಶೀರ್ವಾದದಿಂದ ಚೆನ್ನಾಗೇ ಇರ್ತೀನಿ. ನೀವ್ಯಾರು ನನಗೋಸ್ಕರ ತೊಂದರೆ ತಗೊಳ್ಬೇಡಿ, ದಯವಿಟ್ಟು ನೀವೆಲ್ಲ ಹೊರಟೋಗಿ. ನೋಡಿ ಇದೆಲ್ಲ ಅರಮನೆಯಲ್ಲಿ ಇರ್ಬೇಕಾದವರು ಹಿಂಗೆ. ಎಲ್ಲ ದೇವರಿಚ್ಛೆ, ಯಾವ ಕಾಲಕ್ಕೆ ಏನೇನಾಗಬೇಕೋ ಅದೇ ಆಗತ್ತೆ. ನೋಡು ಕರೆಯ, ನೀನು ಬಾಲ್ಯ ಸ್ನೇಹಿತ ಅಂತ ಸಲಗೆಯಿಂದ ಕೇಳ್ತಾ ಇದ್ದೀನಿ, ನನಗೊಂದು ಉಪಕಾರ ಮಾಡ್ಕೊಡ್ತೀಯ? ಹೇಳಿ ಹೊಡಿಯ. ಸ್ವಲ್ಪ ದಿನ ನಿಮ್ಮ ಮನೇಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ತೀಯ? ಓಡಿಯ ಈ ತಬ್ಲಿಗೆ ಆಗ್ ಸಾಕಿದ್ದೀರ, ಈ ಜೀವನ ನಿಮ್ದು ಒಂದು ಮೇಕೆ, ನಂದು ಅಂತ ಏನಾಯ್ತು ಒಡಿಯ? ಮನೆ ನೀವು ಕೊಟ್ಟು ಭಿಕ್ಷೆ ತಾನೆ, ಬಂದ್ಬಿಡಿ ಬಂದ್ಬಿಡಿ ಒಡಿಯ, ಸಾಯ ಗಂಟ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ, ಬಂದ್ಬಿಡಿ ಒಡೆಯ ಒಡೆಯ ಒಡೆಯ. ಕೊಟ್ಟ ಮಾತಂಗ್ ನಡ್ಕೊ, ನೀನು ನೀ ಕೊಟ್ಟ ಮಾತಂಗ್ ನಡ್ಕಲ್ಲ. ಏ ಮೊದ್ಲು ಮಗಳು ನೀನು, ಫಸ್ಟ್ ಮಗಳದ್ದು ನೀನು ಕಂಡ್ಲ? ಯಾರು ಹೇಳಿದ್ದು? ನೀನ್ ತಾನೆ? ನಾನು ಇವತ್ತೇನ್ರಲ್ಲ ನಿಮ್ ವ್ಯಾಜ್ಯ ಅಣ, ಇಸ್ಬಿಟ್ ಆಡದ್ವಾ ಅಣ. ಸೋತ್ ಮ್ಯಾಗೆ ಇವ್ನ ಏನ್ ಕಟ್ಟಿರ್ತಾನ ಕೊಡ್ಬೇಕು ತಾನೆ? ಕೊಡ್ಬೇಕು. ಫಸ್ಟ್ ಸೋತು ಇವ್ನು ಇವ್ನು ಕೊಡ್ಬೇಕು ತಾನೆ? ಕೊಡ್ಬೇಕು. ಅದ್ ಸರಿ, ಕೊಡ್ಬೇಕು ಅಂತಂದ್ರೆ ಏನ್ರಲ್ಲ ಕೊಡ್ಬೇಕು? ಎಂಡ್ರನ ಹೋರಿ ಬಟ್ಟೆ ತವ, ಎಂಡ್ರನ್ ಕಟ್ಕೊಂಡು ಜೂಜಾಡಕ್ಕೆ ನೀವೇನ್ ಪಾಂಡವ್ರ ಇಲ್ಲ ಕೌರವ್ರ? ಅದ್ ಸರಿ, ನಿಮ್ಮಿಬ್ರಿಗೂ ಮದುವೆ ಆಗಿಲ್ವಲ್ಲ, ಯಾರ ಎಂಡ್ರನ್ ಕಟ್ಕೊಂಡು ಜೂಜಾಡ್ತಾ ಇವ್ರಿ? ಈಗ ಮಧ್ಯ ನ್ಯಾಯ ಹೇಳಕ್ ಬರ್ತಾನೆ ಗ್ರಾಸ್ತ, ಅವನ್ ಎಂಡ್ರೆ ಆಗ್ಲಿ ಬಿಡು ಅಂದ ಇವ. ಈ ನನ್ ಮಕ್ಳು ಅವಳಿಗೆ ತಡ್ಕೊಳಕ್ ಆಯ್ತಾ ಇಲ್ವಲ್ಲಪ್ಪ. ಅಪ್ಪ ಸ್ಕೂಲ್ಗೆ ಹೋಗ್ತಿದ್ಯ ಮಗನೇ? ಹೂನಪ್ಪ. ಚೆನ್ನಾಗಿ ಓದ್ಬೇಕು. ಆಯ್ತಪ್ಪ. ಕಾವೇರಿ, ನಾನ್ ನಿನ್ ಜೊತೆ ಮಾತಾಡಿದ್ರೆ ನಿಮ್ಮಪ್ಪ ಬೈತಾರ? ನಮ್ಮಪ್ಪ ಕೆಟ್ಟವ್ರು ಇರ್ಬೋದು, ಆದ್ರೆ ನಮ್ಮಮ್ಮ ಒಳ್ಳೆಯವ್ರು. ನಮ್ಮಮ್ಮಂಗೆ ನಿನ್ ಕಂಡ್ರೆ ತುಂಬಾ ಇಷ್ಟ, ನನ್ಗೂ ಕೂಡ. ಹೌದಾ? ನಾನ್ ನಿನ್ಗೇನ್ ತಂದಿದ್ದೀನಿ ಹೇಳು. ಏನು? ಕಡ್ಲೆ ಮಿಠಾಯಿ. ನೀನ್ ನನ್ಗೇನ್ ಕೊಡಲ್ವಾ? ಕೊಡ್ತೀನಿ. ನವಾ, ದಿನ ಸ್ಕೂಲ್ ತವ ಇಬ್ರು ತುಂಬಾ ಮಾತಾಡ್ಕೋತಾರೆ. ಅಷ್ಟೇ ಅಲ್ಲ, ಇವಳು ಅವನ್ಗೆ ಕಳ್ಳೆ ಮಿಠಾಯಿ ಕೊಡೋದು, ಉಯ್ಯಾಲ ಆಡೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಕಣಪ್ಪ ಹೇಳೋದು, ಬೆಂಕಿನು ಬೆಣ್ಣೆನು ಪಕ್ ಪಕ್ಕದಲ್ಲಿ ಮಡುಗಬಾರ್ದು ಅಂತ ಇವಳನ್ನ ಅವನಿಂದ ಹೊಸಿ ದೂರ ಮಡುಗು. ಕಾವೇರಿ ಕಾವೇರಿ. Thank you.
ಹಲೆ ಒಂಟೋದ್ಲು ಅಂತ ಯೋಚನೆ ಮಾಡ್ತಿದ್ಯಾ? ನಾನೇ ಕಳಿಸಿದ್ದು ಮಗನೇ, ನಮ್ಮ ಮಾವನ ಮಗಳ ಹತ್ರ ಕಳ್ಳೆಂ ಟೈಸ್ಕೋತ್ಯಾ? ಹಲ್ಲು ಉದುರಿಸ್ಬಿಡ್ತೀನಿ. ಏಯ್ ನಡಿಲ. ಅಲ್ಲೇ ಅದ್ಯಾಕ ನಾ ದಂಗೋಯ್ತದೆ? ಆರು ತಿಂಗಳ ಮೇಲೆ ಸಾಲದ ಅದ್ಕೆ ಎಲ್ಲ ಸೋಮಾರಿ ಬಿದ್ದ ಗೋರೆ ಗದ್ದೆಗೆ ಹಾಕೊಂಡು ತೀಡಿದ್ರೆ ಸೋರಿಯಾಗಿ ಹೇಳ್ದೆ ಹೇಳು. ಆ ಓರಿ ಹೆಂಗ ಆರಾಡ್ತಾ ಇದ್ದೀನಿ, ನನ್ನ ಮಕ್ಕಳು ಇಡ ಮಾಡಿದ ಕರುಗಳಂಗ ಆಗ್ಬಿಟ್ರು ಅಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ದಿ ಅಂತ ನಮ್ಗೂ ಗೊತ್ತು. ಮರ್ವಾದಾಗ ಮುಚ್ಕೊಂಡು ಕ್ಯಾಮೆ ನೋಡ್ಲ. ನಿಮ್ ಗೌಡನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಏನ್ ಲಕ್ಕಿತ್ಕಂತೀಯ? ಎಲ್ಲಿಗಂಟ ಮಾತಾಡ್ತಿದ್ಯಾ? ನಮ್ ಗೌಡ್ರು ಗದ್ದೆಲೆ ನಿಂತ್ಕೊಂಡು ನಮ್ ಗೌಡ್ರ ಬಗ್ಗೆ ಎಷ್ಟ ಮಾತಾಡ್ತೇನೆ? ನಿಮ್ ಗೌಡ್ರ ಗದ್ದೆ ಅಂತ ಏನಾರ ಕಾಲ್ಗಿಲ್ ಮಡಗಿದ್ರ ಎಲ್ಲ ಮಾಡ್ತೀಯಾ? ಅಪ್ಪ ಮೋಸ, ಗೌಡ್ರು ಮೋಸ ಮಾಡ್ಬಿಟ್ರು ಬಾವ. ತ್ಯಾಗ ಮಾಡ್ತೀನಿ ನಾಟಕ ಮಾಡಿ ನನ್ಗೆ ಈ ಗತಿ ತಂದಿಟ್ಬಿಟ್ರು ಬಾವ. ಅವರೆಲ್ಲ ನಮ್ಮಪ್ಪನ್ ಬೇಕು ಅಂತಾನೆ ತಳ್ಳಿದ್ರು. ಬಾವ ನನ್ ಮಗನ ತಬ್ಲಿ ಮಾಡ್ಬೇಡ ಬಾವ. ನಿನ್ ಮಗಳ ಕಾವೇರಿ ಕೊಟ್ಟು ಏನಾಗಪ್ಪ? ನೀನೇನು ಯೋಚನೆ ಮಾಡ್ಬೇಡ. ನಿನ್ ಮಗನ್ ನಾನು ಸ್ವಂತ ಮಗನ್ ತರ ನೋಡ್ಕೋತೀನಿ. ಏನಾಗಪ್ಪ? ಅಪ್ಪ ನೋಡ್ರಪ್ಪ, ಏನು ಗೊತ್ತಿಲ್ಲದವನಿಗೆ ಮೊಸಳೆ ಕಣ್ಣೀರ್ ಸುಲ್ಲಕ್ಕೆ ಬತ್ತಾವ್ನೆ ನೋಡ್ರಪ್ಪ. ಇವ್ರು ಒಬ್ಬ ಆರಾಮ ಹೋಗ, ಇವ್ರು ಉದ್ದಾರ ಆಗಕ್ಕಿಲ್ಲಪ್ಪ, ಉದ್ದಾರ ಆಗಕ್ಕಿಲ್ಲ. ಏನು ತಿಳಿದು ನನ್ನಡಿ ತಣ್ಣಿಗೆ ನೀರ್ ಕುಡ್ತದಪ್ಪ. ಏನಯ್ಯಾ ದೊಡ್ಡ ಮನುಷ್ಯ, ನಿನಗೆ ನನ್ ಮೇಲೆ ದ್ವೇಷ ಇದ್ರೆ ನನ್ ಮುಂದಪ್ಪ, ಅದು ಬಿಟ್ಟು ಆ ಬಡಪಾಯಿ ಜೀವ ತೆಗ್ಸಿದ್ಯಲ್ಲ, ಇದು ನ್ಯಾಯ ನಿನಗೆ? ಏನ್ ಹೇಳ್ತಿದ್ದೆ ರುದ್ರಪ್ಪ, ನಾಗನ್ ಸಾವುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಯಾವ ನಿನ್ನ ಬಣ್ಣ ಬಣ್ಣದ ಮಾತು ಇನ್ನೂ ಕೇಳ್ಕೊಂಡಿರೋದಕ್ಕೆ ನಾವೇನ್ ಮುಟ್ಟಲ್ರಲ್ಲ. ನೋಡು ಸ್ವಲ್ಪ ನನ್ನ ಮಾತನ್ನು ಕೇಳೋಣಯ್ಯ. ಇಲ್ಲೋಡಿ, ಯಾರೋ ಏನೋ ಅಂದ್ರು ಅಂತ ನಮ್ಮ ಅಣ್ಣನ್ ತಪ್ಪು ತಿಳಿಬೇಡಿ. ಅವ್ರು ಹೇಳೋದು ಹೊಸ ಕೇಳಿ. ನಿಮ್ಮ ಅಣ್ಣನಿಗೆ ಸಪೋರ್ಟ್ ಮಾಡ್ತೀರ ನೀನು? ನೋಡು ಈಗಲೇ ಒಂದ್ ಸಾವಾಗಿದೆ, ಇನ್ನೊಂದು ಎಡ ಬಿಡಬಾರ್ದು ಅಂದ್ರೆ ಮೊದ್ಲು ನಿಮ್ಮ ಅಣ್ಣನ ಉಂಟು ಕೇಳು. ಇಲ್ಲ ಅಂತ ಹೇಳಿದ್ರೆ ಈ ಸಾವಿರ ಮನೆ ರಣರಂಗ ಆಗುತ್ತೆ. ಏನ್ ಸವಾದ ಮಾಡದ್ರ ಮಾಡಿ ಬಂಡ ಮಾತ್ರ ಹೇಳಕ್ ಬಂದಿ ಅಂದ್ರೆ ದೊಡ್ಡ ಮಜಾ ಸ್ವಲ್ಪ ಮೊದ್ಲು ಆಚೆ ಒಂದು ನೋಡಿ ಏನಾಗುತ್ತ
ನಮ್ಮೂರಿನ ಎಷ್ಟೋ ಮಕ್ಕಳಿಗೆ ಹೆತ್ತ ತಾಯಿ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. ಈ ಕೆರೆ ಗೊತ್ತು, ಯಾಕೆಂದ್ರೆ ಹೆತ್ತ ತಾಯಿ ಹಾಲ್ಗಿಂತ ಈ ಕೆರೆ ನೀರು ಕುಡದೆ ಬೆಳೆದ ಮಕ್ಕಳು ಜಾಸ್ತಿ. ನೀವು ಹೇಳೋದನ್ನ ಕೇಳ್ತಿದ್ರೆ ನಾನೇ ಈ ಕೆರೆ ಆಗ್ಬಾರ್ದಾಗಿತ್ತ ಅನಿಸ್ತದೆ. ಗೌಡ್ರೆ, ನಾನು ಅಲ್ಲೆಲ್ಲ ಹುಡುಕ್ತಾ ಇವನೇ. ನೀವು ಹಳೆ ನೆನಪು ಮನಸ್ಸು ನನ್ನ ಇಲ್ಲಿ ಕರ್ಕೊಂಬಂದ್ಬಿಡ್ತು. ಕರೆಯ ಅಪ್ಪ, ಕಾವೇರಿ ಕಾಗದ ಬರೆದಿದ್ದಾಳೆ. ಏನ್ ವಿಷಯ? ಪರೀಕ್ಷೆ ಹತ್ರ ಬರ್ತಾ ಇದೆ, ನಾ ಚೆನ್ನಾಗಿ ಓದ್ಕೋತಾ ಇದ್ದೀನಿ, ನಿಮ್ಮ ಆಶೀರ್ವಾದ ನನಗ್ ಬೇಕು. ನಮ್ಮ ಅಪ್ಪಂಗೂ ನಿಮಗೂ ಏನೇ ದ್ವೇಷ ಇರ್ಬೋದು, ಆದ್ರೆ ನನ್ನ ಮಾತ್ರ ದೂರ ಮಾಡ್ಬೇಡಿ. ನಿಮ್ ಪ್ರೀತಿ ನನ್ ಮೇಲೆ ಯಾವಾಗ್ಲೂ ಇರ್ಬೇಕು ಅಂತ ಬರೆದಾಳೆಪ್ಪ. ನೋಡಿದ್ರೆ ಗೌಡ್ರೆ, ಮಳೆ ನಿಂತರೂ ಮಳೆ ನೀನಿಲ್ಲಲ್ಲ ಅಂದಂಗೆ ಕರುಳಿನ ಬಳ್ಳಿ ಹೆಂಗ್ ಕಾಲಿಗೆ ತೊಡ್ಕೊಂಡ್ ಬರ್ತಾನೆ. ಅದೇ ಕರಿಯ, ಹಸು ವೈರತ್ವ ಬಯಸಿದ್ರೆ ಕರು ಪ್ರೀತಿ ಬಯಸುತ್ತೆ. ಅಯ್ಯಯ್ಯೋ, ಕಾಗ್ಜಾಕಂಗ್ ಬಿಸಾಕ್ಬಿಟ್ರಿ. ಅಪ್ಪನ ಆಶೀರ್ವಾದ ಕೇಳಿ ಬರೆದಿರೋದೇನೋ ಸರಿ, ಆದ್ರೆ ಮಗನ್ ಪ್ರೀತಿ ಬಗ್ಗೆ ಒಂದು ಒಂದ್ ಮಾತಾದ್ರೂ ಬರೀಬಾರ್ದ? ನಮ್ ಕಾವೇರವ ಅಂತವ್ರ ಅಲ್ರ, ಅಲ್ಲೆಲ್ಲಾದ್ರೂ ಸುಳುವು ಸೂಕ್ಷ್ಮ ಇರ್ತೈತ್ ನೋಡಿ. ಹಾಗಂತ್ಯ? ಪ್ರೀತಿಯ ಮಾವನಿಗೆ ಸಿಹಿ ಮುತ್ತುಗಳು, ಅದ್ ಹೇಗೋ ಅಷ್ಟ್ ಕರೆಕ್ಟ್ ಹೇಳ್ದೆ. ನಾನು ಪ್ರೀತಿ ಮಾಡ್ದವ್ರ ಗೌಡ್ರೆ ಮತ್ತೆ. ಓಂ ಓಂ ನಾಗಾಯ ನಮಃ, ಓಂ ನಾಗಾಯ ನಮಃ. ಯಪ್ಪ, ನಾನು ನಿನ್ನ ಮಗ ನಂಜುಂಡ. ನಿನಗೆ ಸಾರಾಯಿ ಅಭಿಷೇಕದ ಜೊತೆಗೆ ಮೀನು ಮಾಂಸ ನೈವೇದ್ಯ ಮಾಡ್ತೀವಿ, ತಕೋ ಸಂತೋಷ ಪಡು. ನಿಂಗೊಂದು ವಿಷಯ ಗೊತ್ತಾ, ನಾನು ವಜ್ರ ಮುನಿಯಿಂದ ಹಿಡಿದು ಸೋಬರಾಜ್ ಗಂಟ ಎಂತೆಂತ ವಿಲನ್ಗಳನ್ನ ನೋಡ್ಬಿಟ್ಟೆ, ಆದ್ರೆ ನೀನು ಅವರೆಲ್ಲರೂ ಮೀರಿಸ್ದವನು ಗೊತ್ತಾ? ಯಾಕೆ ಅಂತ ಕೇಳು. ಅವರೆಲ್ಲ ಕಡೆ ಪಕ್ಷ ಸಾಯವಾಗಾದ್ರೂ ಒಳ್ಳೆಯವರಾಗಿ ಸತ್ರು, ಆದ್ರೆ ನೀನು ಸಾಯವಾಗ್ಲು ಪಿಟಿಂಗ್ ಇಟ್ಟ ಸತ್ತಲ್ಲಪ್ಪ. ಸಾಮಾನ್ಯ ಅಲ್ಲ ನೀನು, ಸಾಮಾನ್ಯ ಅಲ್ಲ ನೀನು, ಅಸಾಮಾನ್ಯ ಬಡ್ಡಿ ಮಗ. ಏನ್ ಲಕ್ಕ ರಹಸ್ಯ? ಅದೇ ಇವತ್ತಿನ ಪ್ರೋಗ್ರಾಮು. ಏನ್ ಹೇಳು? 10 ಗಂಟೆಗೆ ಹೊಳೆ ತಾಕೆ ವಾಸಂತಿನ ಬರ ಕೇಳಿವ್ನಿ, ಮಧ್ಯಾಹ್ನ ಮಾವಿನ ಟಾಪಿಕ್ ಮಾದೇವಿ ಬರ್ತಾಳೆ, ಸಾಯಂಕಾಲಕ್ಕೆ ಚಂದ್ರಿ ಬರ್ತಾಳೆ ಕಣ. ಚಂದ್ರಿ ಅವಳ ಅವಳ ಅದೇ ಹೋದ ವಾರ ಸಂತಾನ ಕೆಣಕ್ಬಿಟ್ಟು ಕೆಣಿ ಕೊಡ್ಸ್ಕೊಂಡ್ರಲ್ಲ ಅವಳು. ಇಂಥವೆಲ್ಲ ಚೆನ್ನಾಗಿ ಜ್ಞಾಪಕ ಮಾಡ್ಕೊಂಡಿರ್ತೀಯ, ತಗೋ ದುಡ್ಡು. ಅಣ್ಣ, ಇನ್ನು ತಿಂಗಳ ತುಂಬಲಿಲ್ಲ. ಇದು ಸಂಬಳ ಅಲ್ಲ ಕಲ, ಫುಲ್ ಅಂಡ್ ಫೈನಲ್ ಸೆಟ್ಲ್ಮೆಂಟ್. ಅಯ್ಯೋ, ಯಾಕಣ್ಣ ವಾಟರ್ ಮೇಲೆ ಹೊಡಿತೀಯ? ಇನ್ನೂ ನಿನ್ನ ಜೊತೆ ಮಾಡ್ಕೊಂಡಿದ್ರೆ ನನ್ನ ಆಳಿಗೆ ಹಿಡ್ಬಿಡ್ತೀಯ. ಇನ್ಮೇಲೆ ಈ ಕಂತ್ರಿ ಕಸಡ ಕೆಲಸ ಎಲ್ಲ ಬಿಟ್ಬಿಟ್ಟು ಒಸಿ ಒಳ್ಳೆವನಾಗ ನಾಟಕ ಆಡ್ಬೇಕಲ್ಲ. ಈ ಪಾರ್ಟಿ ಹಾಕಣ ಯಾಟಿಂದ ನಮ್ಮ ಅತ್ತೆ ಮಗಳು ಕಾವೇರಿ ಬತ್ತವಳೆ, ಅವಳನ್ನ ನಾನು ಮದ್ವೆ ಆಗ್ಬಾರ್ದ? ಓ ಅದು ಅಂಕಲ್ಲ, ಅದೇಯ. ದಯೆಯಿಂದ ಬಂದಿರೋ ಕಷ್ಟಗಳು ಕಳೆದು ಮಾಡಿರೋ ಸಾಲವು ತೀರ್ತು. ಇನ್ನು ಮುಂದಕ್ಕೆ ನಮ್ ಶಿವು ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ಚೆನ್ನಾಗಿದೆ. ಯಾವಾಗ ಬಂದ್ರೆ? ಈಗ ತಾನೇ ಬಂದೆ, ಸೀದಾ ಇಲ್ಲಿಗೆ ಬರ್ತಾ ಇದ್ದೀನಿ. ಹೇಗಿದ್ರ ಮಾವ? ಹೀಗೆ ಕಿರೀಟ ಇಲ್ದಿರೋ ರಾಜನ್ ತರ. ನಿಮ್ಗ್ಯಾಕೆ ಮಾವ ಕಿರೀಟ? ಜನರ ಹೃದಯನೇ ನಿಮ್ ಸಿಂಹಾಸನ, ನಿಮ್ ಸದ್ಗುಣನೇ ನಿಮ್ ಕಿರೀಟ. ಪರವಾಗಿಲ್ವೇ, ನನ್ ಸೊಸೆ ತುಂಬಾ ಮಾತ್ ಕಲ್ತಿದ್ದಾಳೆ. ನಿನ್ ನೋಡಿ ಸಂತೋಷದಲ್ಲಿ
ನಿನಗೇನಾದ್ರೂ ಕೊಡೋಣ ಅನ್ಕೊಂಡ್ರೆ ಬೇಡ ಮಾವ, ಅದಮ್ಮ ಕೊಟ್ಟಿರೋದು. ನೀವಿಬ್ರು ದೂರ ಇದ್ರು ನೆನ್ಪುಳಿಲಿ ಅಂತ. ನನಗೆ ನಿಮ್ಮ ಪ್ರೀತಿನೇ ಸಾಕು. ಎಲ್ಲ ಅಮ್ಮನ ಗುಣನೇ. ಇಲ್ಲ ಮಾವ, ಎಲ್ಲ ನಿಮ್ಮ ಮಾವನ ತರನೇ ಅಂತ ಅಮ್ಮ ಹೇಳ್ತಿರ್ತಾಳೆ. ಹೌದಮ್ಮ, ಅವಳಿಗೆ ಒಳ್ಳೇದು ಯಾವ್ದು ಕಂಡ್ರೂ ಅಣ್ಣನೇ. ಹುಚ್ಚೆ. ಸರಿ ಕಾವೇರಿ, ನೀನ್ ಮನೆಗೆ ಹೋಗಿಲ್ಲ ಅಂತೀಯ, ಬೇಗ ಹೊರಡಮ್ಮ. ಹಾಗೇನೆ ನಿಮ್ಮ ಅಮ್ಮನಿಗೆ ತುಂಬಾ ಕೇಳಿದೆ ಅಂತ ಹೇಳು. ಸರಿ ಮಾವ. ಕರಿಯ ಗೌಡ್ರೆ. ಶಿವು, ಇಬ್ರು ಹೋಗಿ ಜೋಪಾನ ಹೋಗಿ ಬಿಟ್ಬಂದ್ರು. ಸರಿಪ್ಪ, ಬರವ. ಬರ್ತೀನಿ ಅಜ್ಜಿ. ಸರಿ ಕಣವ. ಏನ್ ಮಾಡೋಣ, ಗದ್ದೆ ಕೂಲ ಐತೆ. ಹೂ ಕುಳಿತಾವ್ರೆ. ಕಾವೇರವ್ವ, ನಮ್ ಶಿವಪ್ಪ ಆಟೋದಿಂದ ಗೋಗರಿತಾವ್ರೆ, ಕೊಟ್ಬಿಡ್ರವ್ವ. ಹೆಂಗ್ ಗೊತ್ತಾಯ್ತು ಅಂತಲೇ, ಪ್ರೀತಿ ಮಾಡೋರಿಗೆ ಪ್ರಪಂಚ ಕಾಣಕ್ಕಿಲ್ವಂತೆ, ಆದ್ರೆ ಪ್ರಪಂಚಕ್ಕೆ ಪ್ರೀತಿ ಮಾಡೋರು ಕಾಣ್ತಾರೆ. ಕಾವೇರವ್ವ, ಊರ್ ಬಾಗ್ಲು ಬಂತು, ಇಳ್ಕೊಂಡ್ರವ್ವ. ಇದಕ್ ಮುಂದಕ್ ಬಂದಿದ್ದ ನಿಮ್ಮ ಅಪ್ಪಾರಿಗೆ ಗೊತ್ತಾದ್ರೆ ಕೈ ಕಾಲು ಹಣ್ಣು ಕತ್ತರ ಸಾಕ್ಬಿಡ್ತಾರೆ. ಪುಕ್ಲ, ನೀ ಬರ. ಇದ್ಯಾಕ್ ಶಿವಪ್ಪರ ನೀವು ಇಳ್ಕೊಂಡ್ಬಿಟ್ರಿ? ನೀ ಇಲ್ಲೇ ಇರೋ, ನಾನು ಇವಳು ಮನೆಯವ್ರಿಗೆ ಬಿಟ್ಟು ಬರ್ತೀನಿ. ಅಯ್ಯೋ ಬೇಡ ಶಿವಪ್ಪರ, ನನ್ ಮಾತು ಕೇಳಿ. ಅಯ್ಯೋ ದೇವ್ರೆ, ಅಮ್ಮ ಕಾವೇರಿ, ಅಮ್ಮ ಬಾಬಾ, ಯಾಕವ ಇಷ್ಟಾಡ ನಂಜ ಒತ್ತಾರೆಯಿಂದ ಅಡ್ಡೋಡ್ತಾವ ನಿನ್ ಕಾದು ಕಾದು ಈಗಷ್ಟೇ ಮನೆಗ್ ಬಂದ. ಅಲ್ಲಿಂದ ಒಬ್ಳೆ ಬಂದ್ಯ? ನಾನ ಅಲ್ಲೋಡು. ಶಿವು, ಚೆನ್ನಾಗಿದ್ಯಪ್ಪ? ಹ್ಞೂ ಅತ್ತೆ. ಅಣ್ಣ ಹೆಂಗವ್ರೆ? ಚೆನ್ನಾಗಿದ್ದಾರೆ. ಯಾರುಡ ಅಮ್ಮ? ಓ ಅಜ್ಜಿ, ಇನ್ನು ಬದುಕಿದ್ದೀರಾ? ಏನಂತೆ? ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ನಾನೇನೋ ಚೆಂದಾಗಿವ್ನಿ, ನನ್ನ ಮಗ ಬಂದು ನಿನ್ಗೆ ಹೆಚ್ಚು ಕಮ್ಮಿ ಆಗಕ್ ಮುಂಚೆ ಹೊಂಟೋಗು. ಮನೆ ಒಳಗ್ ಬಂದಿದ್ದೆ ಮೊದಲನೇ ತಪ್ಪು ಅಂತದ್ರಾಗ ನನ್ ಮೊಮ್ಮಗಳ ಜೊತೆ ಬೇರೆ ಬಂದಿದ್ದಾಯ? ಬಂದವನ್ಗಂತೂ ಬುದ್ಧಿ ಇಲ್ಲ ಅಂದ್ರೆ ಮನೆ ಒಳಗ್ ಇರೋರ್ಗಾದ್ರೂ ಬೇಡ್ವಾ? ಹಿಂಗೆಲ್ಲ ಮಾಡಿ ಪುನಃ ಅಂಟ ಹಾಕೊಳ್ಳ ಕನಸು ಕಾಣ್ಬೇಡಿ. ನನ್ ಕೊನೆ ಉಸಿರ ಗಂಟ ಇದು ನಡಿಯಕ್ಕಿಲ್ಲ, ಬಾ ನಡಿಯಕ್ಕಿಲ್ಲ, ತಿಳ್ಕೋ ಅಮ್ಮಣ್ಣಿ. ಅಜ್ಜಿ, ಬೆಂಕಿನು ಬೆಣ್ಣೆನು ದೂರ ಮಡಗು ಅಂತ ಹೇಳ್ತಿದ್ದೆ, ಈಗ ಎರಡು ಹತ್ತತ್ರ ಸೇರಿ ಕರಗಿ ಹರಿದೋಯ್ತೈತೆ. ಕರಗೋ ತುಪ್ಪನ ಗಟ್ಟಿ ಮಾಡೋದು ಹೆಂಗೆ ಅಂತ ನಂಗ್ ಗೊತ್ತು. ಮುಚ್ಕಂಡಮ್ಮ, ತೋಟದ ಲೆಕ್ಕ ನೀ ನೋಡು, ಮನ ಲೆಕ್ಕ ನಾ ನೋಡ್ಕೋತೀನಿ. ಅವ್ರು ಬಂದು ಏನಾದ್ರು ಹೆಚ್ಚು ಕಡಿಮೆ ಆಗೋದಕ್ ಮುಂಚೆ ನೀ ಇಲ್ಲಿಂದ ಹೋಗ್ಬಿಡಪ್ಪ. ಯಾವಾಗ ಬಂದ್ಯಮ್ಮ? ಈಗ ಬಂದೆಪ್ಪ. ಚೆನ್ನಾಗಿದ್ಯಾ? ನಿನ್ನ ಓದೋದಕ್ಕೆ ಪಟ್ಟಕ್ಕೆ ಕಳಿಸಿದ್ದು ಸರಿಯಾದ ದಾರಿಯಲ್ಲಿ ನಡೀಲಿ ಅಂತ. ಅಡ್ಡ ದಾರಿ ಹಿಡಿಯೋದು ನಿಮ್ಮ ಅಪ್ಪನಿಗೆ ಇಷ್ಟ ಇಲ್ಲ. ಇಲ್ಲ ಅಂತೀನಿ, ಹ್ಞೂ ಅಂತೀನಿ. ಬೇಕಾದ್ರೆ ನೀನೇ ಒಂದ್ಕಿಂತ ಹೋಗಿ ನೋಡ್ಕೊಂಬಾ, ಹೋಗು ನೀನ್ ಹೋಗಿ ನೋಡ್ಕೊಬಾ. ಬೇಕಾರೆ ಇವತ್ತೇನಾರ ನಿಮ್ ಕತೆ? ಹೋದ್ವಾರ ರುದ್ರಮನ್ ಕೂಸಾಗ್ಲಿಲ್ವಾ? ಅದು ಅಪ್ಪನಂಗದೆ ಅಂತ ನಾನು, ಅವನಂಗದೆ ಅಂತ ಅವನು. ಏನಂದೆ? ಅವನಂಗದೆ ಅಂತ ನಾನು,
ಅಪ್ಪನಂಗದೆ ಅಂತ ಇವನು ಇಬ್ರಂಗೂ ಇಲ್ಲ ಅಂತ ನಾನು ಅದೆಂಗಪ್ಪ ಹೇಳ್ತೀಯ ಅಯ್ಯೋ ದಡ್ಡ ಬಡ್ಡೆ ತವೇ ಅದು ದತ್ತು ಕೂಸು ಈ ಮೂರು ವರ್ಷ ಹಿಂದೆ ಇಬ್ರು ನೂರು ರೂಪಾಯಿಗೆ ಆಸೆ ಪಟ್ಟು ಅಪ್ಪ ಅಮ್ಮ ಇಬ್ರು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟವ್ರೆ ಓ ನೀನ್ ಆಪರೇಷನ್ ಮಾಡಿಸ್ಕೊಂಡಲ್ಲ ಅದೇ ವರ್ಷ ಅಯ್ಯೋ ನಿಮ್ ಹಳೆ ಬೆಟ್ಟ ಮಡಗ ಇವರಿಬ್ರಿಗೂ ಸಾವು ಬರೋದಲ್ಲಪ್ಪ ಸಾಧ್ಯ ಯಾರು ಕೇಳಿಸ್ಕೊಳ್ಳಿಲ್ಲ ಶಿವಮ್ಮಲಿಂಗ ಕಾವೇರಿ ಒಂದ್ ಹುಡುಗಿ ಬಂದ್ ಕಾಯ್ತಾ ಇದ್ದೀನಿ ಆನ್ ಟೈಮ್ ಬರೋ ಸೆನ್ಸ್ ಅಂತೂ ಇಲ್ಲ ಬಂದ ತಕ್ಷಣ ಒಂದ್ ಸಾರಿ ಕೇಳೋ ಮ್ಯಾನರ್ಸ್ ಬೇಡವಾ ಓಯ್ ಸಿಟಿಲಿ ಓದಿದ ಮಾತ್ರಕ್ಕೆ ಬ್ರಿಟಿಷ್ ಮಹಾರಾಣಿ ಅನ್ಕೊಂಡ್ಬಿಡ್ಬೇಡಮ್ಮ ನಾನು ದಿನಕ್ಕೆ 10 ಕಿಲೋಮೀಟರ್ ಸೈಕಲ್ ಹೊಡೆದು ಡಿಗ್ರಿ ಓದಿದ್ದೀನಿ ನಿಮ್ಮಪ್ಪ ದುಡ್ಡು ಖರ್ಚು ಮಾಡಿ ಇಂಗ್ಲಿಷ್ ಕಲ್ಸಿರ್ಬೋದು ನಮ್ಮಪ್ಪ ಪ್ರೀತಿ ಖರ್ಚು ಮಾಡಿ ಇಂಗ್ಲಿಷ್ ಜೊತೆಗೆ ನಡೆ ನುಡಿನೂ ಕಲ್ಸಿದ್ದಾರೆ ನನಗೂ ಮ್ಯಾನರ್ಸ್ ಇದೆ ಹ್ಮ್ ಇದೆ ನೆನ್ನೆ ನೋಡಿದ್ನಲ್ಲ ಗಾಡಿಲಿ ಏನು ನೆನ್ನೆ ನೀನ್ ಏನ್ ಕೇಳ್ದೆ ಮುತ್ತು ಅದಕ್ಕೆ ನಾನೇನಂದೆ ಹ್ಮ್ ಕೊಡಲ್ಲ ಅಂದೆ ನಾನ್ ಕೊಡಲ್ಲ ಅಂದೆ ಹ್ಮ್ ನಿನ್ನ ಕೊಡ್ಬೇಡ ಅಣ್ಣ ಬಿಡು ಯಾರಾದ್ರೂ ನೋಡ್ತಾರೆ ನನ್ನ ಮಾವನ ಮಗಳ ಕೈ ಹಿಡ್ಕೊಂಡಿವನೆ ಏಯ್ ಯಾರು ನೋಡಬೇಡ್ರಪ್ಪ ಬಿಡು ಕೈನ ಓ ತಾಳಿ ಕಟ್ಟಕ್ಕೆ ಮುಂಚೆ ಕೈ ಬಿಡು ಅಂತೀರ ಕಟ್ಟಿದ ಮ್ಯಾಕೆ ಬಿಡ್ಬೇಡ ಬಿಡ್ಬೇಡ ಅಂತೀರ ಎಲ್ಲ ಹುಡುಗಿರು ಏಟಯ್ಯ ಓ ನಿನ್ಗೆ ಆಸೆ ಬೇರೆ ಇದೆಯಾ ಮಾತ ನಿನ್ನ ನಾನ್ ಮದುವೆ ಆಗದೆ ಇನ್ಯಾವನ ಆಯ್ತಾನೆ ಈ ಜನ್ಮದಲ್ಲ ನಡೆಯಲ್ಲ ಎಷ್ಟೇಗ್ರಾಡ್ತೀಯ ನಿನ್ನ ಹೆಂಗ್ ಪಳಗಿಸ್ಬೇಕು ಅಂತ ಈ ನಂಜುಂಡಂಗೆ ಸಂದ ಗೊತ್ತು ಆಗಿಲ್ಲ ವಯಸ್ಸಾದ್ರೂ ಚೆನ್ನಾಗೆ ಕಾಣ್ತಾ ಇದ್ದೀಯಾ ಯಾರು ಕಾಣ್ತಾ ಇದ್ನ ಹಾಕೊಂಡು ಬಿಟ್ಟ ಇಮ್ಮ ಮಗಳು ದೊಡ್ಡವಳಾಗಿ ಸಾನೆ ದಿನ ಆಯ್ತು ಪರೀಕ್ಷೆ ಮುಗಿಸ್ಕೊಂಡು ಬರ್ಲಿ ಅಂತ ಕಾಯ್ತಾ ಇದ್ವಿ ಈಗ ಅದನ್ನು ಮುಗಿಸ್ಕೊಂಡು ಬಂದಾಯ್ತು ಊರ್ನವರೆಲ್ಲ ಮಗಳಿಗೆ ಯಾವಾಗ ಸೀರೆ ಉಡಿಸ್ತೀರಾ ಅಂತ ಕೇಳ್ತಾವ್ರೆ ಅದಕ್ಕೇನು ಮಾಡಿದ್ರಾಯ್ತು ನಾಳೆನೆ ಹೋಗಿ ಜೋಯಿಸ್ ಹತ್ರ ಶಾಸ್ತ್ರ ಕೇಳ್ಕೊಂಡ್ ಬರ್ತೀನಿ ಆಮೆಗೆ ಇನ್ನೊಂದು ವಿಷಯ ಏನ್ ಹೇಳು ಹಳೇದನ್ನೆಲ್ಲ ಎಷ್ಟು ದಿವಸ ಅಂತ ಮನ್ಸಲ್ಲಿ ಇಟ್ಕೊಳಕ್ ಆಯ್ತದೆ ಮಗಳು ಬೆಳೆದ್ ದೊಡ್ಡೋಳಾಗವಳೆ ಮಗಳಿಗೆ ಮೊದಲನೇ ಸೀರೆ ಸೋದ್ರ ಮಾವ ಕೊಡೋದೇ ಸಂಪ್ರದಾಯ ಅದಕ್ಕೆ ನಮ್ಮಣ್ಣಂಗೂ ಒಂದ್ ಮಾತು ನಂಗೊತ್ತು ಕಣೆ ನೀನ್ ಸುತ್ತಿ ಬಳಸಿ ನಿಮ್ ಅಣ್ಣ ಹತ್ರನೇ ಪರಿಚಯ ಅಂತ ನಂಗೆ ಗೊತ್ತು ನಿನ್ ಗಂಡನ್ ಗೌರವಕ್ಕಿಂತ ನಿನ್ ಅಣ್ಣನ್ ಪ್ರೀತಿನೇ ಹೆಚ್ಚಾಯ್ತಲ್ಲ ನಿಂಗೆ ಅವನೆಷ್ಟು ಅವಮಾನ ಮಾಡಿದ ನನ್ಗೆ ಅವನ ಕರೆಯೋದಿರ್ಲಿ ಅವನ್ ನೆರಳು ನನ್ನ ಮೈ ಮೇಲೆ ಬಿದ್ರು ನಾನ್ ಸಹಿಸಕ್ಕಿಲ್ಲ ತಿಳ್ಕೊ ಸೀರ ತರಕ್ಕ ನನ್ ಮೊಮ್ಮಗ ನಂಜುಂಡ ಅವನ ಹೋಗಿ ಕ್ಯಾಮ ನೋಡು ಹೋಗು
ಏನು ಕೃಷ್ಣ ಸುಭದ್ರ ಇವರು ಯಾಕೆ ಮಾವ ಯೋಚನೆ ಮಾಡ್ತೀಯಾ ಕಾವೇರಿ ಯಾರು ನಾನು ಮದುವೆ ಆಗ ಹುಡುಗಿ ನನ್ನ ಮಾವನ ಮಗಳ ಕಾರ್ಯನ ನಾನು ಮಾಡಿದೆ ಇನ್ಯಾವ ನನ್ನ ಮಗ ಬಂದು ಮಾಡ್ತಾನೆ ಅದು ಹಾಗಲ್ಲ ನಂಜುಂಡ ಗೊತ್ತು ಬಿಡು ಆ ರಾಮೇಗೌಡ ಅಲ್ಲಿಗೆ ಬರ್ತಾನೆ ಅಂತ ತಾನೆ ಬರಲಿ ನಂಜುಂಡ ಏನು ಮಾತಾಡ್ತೀಯೋ ಏನು ಕಾರ್ಯ ಆದರೂ ನಾನು ಸೋದರ ಮಾವ ನಾನು ಮುಂದು ಅಂತ ಅವನು ಬರ್ತಾನೆ ಅವನು ಬಂದಾಗೆಲ್ಲ ಏನಾದರೂ ಒಂದು ರಾಧ ಅಂತ ಆಯ್ತಾನೆ ಇರ್ತದೆ ಅದಕ್ಕೆ ಅವನು ಬರೋದು ಬೇಡ ಅಂತ ಯೋಚನೆ ಮಾಡ್ತಿದ್ದೀನಿ ಅವನು ಬರಲಿ ಮಾವ ಅದಕ್ಕೊಂದು ಮುಕ್ತಾಯ ಆಡ್ಬಿಡವ ಅವನು ಯಾವತ್ತೂ ನಿಮ್ಮನೆ ಹೊಸ್ಲು ಮೆಟ್ಟಂಗೆ ನಾನು ಮಾಡ್ತೀನಿ ಏನು ಹೇಳ್ತಿದ್ಯೋ ಇಲ್ಲೇನು ಹೇಳಕ್ಕಿಲ್ಲ ಎಲ್ಲ ಅಲ್ಲ ಹೇಳ್ತೀನಿ ಹೋಗಿ ಮಾವ ಹೋಗಿ ಎಲ್ಲ ಏರ್ಪಾಟು ಮಾಡ್ಕ ನಿಮ್ಗೇನ್ ಮಾನ ಮರವಾದ ನಾಚಿಕೆ ಒಂದೂ ಇಲ್ವಾ ಬರಬೇಡ ಅಂತ ಜಾಗಕ್ಕೆ ಭಿಕ್ಷಕನೂ ಕಾಲಿಡಲ್ಲ ನಾನು ಭಿಕ್ಷಕನಾಗಿ ಬಂದಿಲ್ಲ ಅವಳ ಸೋದರ ಮಾವನಾಗಿ ಬಂದಿದ್ದೀನಿ ಹಸೆ ಮೇಲೆ ಕುಳಿತುಕೊಳ್ಳೋಳು ನನ್ನ ತಂಗಿ ಮಗಳು ಅವಳು ಉಡೋ ಮೊದಲನೇ ಸೀರೆ ನಂದೇ ಆಗಿರ್ಬೇಕು ಅದೇ ಸಂಪ್ರದಾಯ ಬೇಕಾಗಿಲ್ಲ ಅದನ್ನ ಕೊಡಕ್ಕೆ ನನ್ನ ಮಗಳ ಮಗ ನಂಜುಂಡ ಅವನೇ ಏಯ್ ಅವನು ಯಾವ ಸೀಮೆ ದಾಸಿಯ ಸೀರೆ ಕೊಡೋದಕ್ಕೆ ನಾನು ಅವಳ ಸೋದರ ಮಾವ ನಾನು ಕೊಡದೆ ಧರ್ಮ ಈ ಪುಟ್ಕೋಸಿ ಸೀರೆ ತಂದು ಸೋದರ ಮಾವ ಅಂತ ಅದೇನು ಕೊಚ್ಕೋತೀಯ ಯಾವನು ಬೇಕಾಗಿದೆ ಈ ಸೀರೆ ಕಂಡಿದ್ದೀನಿ ಮಾವ ನೀ ಸುಮ್ಕಿರು ಅವ್ರು ಹಂಗ ಆಡ್ತಾರೆ ಅಂತ ನಾವು ಹಂಗೆ ಆಡ್ರೆ ಸಂದಾಗಿರ್ತದ ಏನಿವಾಗ ಅವಳಗ್ ಸೀರೆ ಉಡ್ಸಿ ತಲೆ ಮೇಲೆ ನಾಲ್ಕು ಕಕ್ಕೆಗಳಾಕತ್ತಾನೆ ಮಾಡ್ಕೊಳ್ಳಿ ಬಿಡು ಆದ್ರೆ ಒಂದು ನಾಳೆ ನಿನ್ ಮಗಳನ್ನ ಮದ್ವೆ ಆಗೋನ್ ನಾನು ಮದ್ವೆ ದಿನ ಹಿಂಗೆ ಬಂದು ನನ್ನ ಹೆಣ್ಣಿನ ಸೋದ್ರ ಮಾವ ನನ್ನ ಮಗನಿಗೆ ಮದುವೆ ಮಾಡ್ಕೊಡ್ಬೇಕು ಹಂಗೆ ಹಿಂಗೆ ಅಂದ್ರೆ ನಾನು ಒಪ್ಪಕ್ಕಿಲ್ಲ ಅಜ್ಜೆ ನೀ ಸುಮ್ಕಿರು ನಿಂಗೆ ಗೊತ್ತಾಗಿಲ್ಲ ನೋಡ್ ಮಾವ ಇದ್ರ ಬಗ್ಗೆ ಏನೇ ಇಸ್ಯ ಇದ್ರು ಇವತ್ತೆ ಈಗ್ಲೇ ಇಲ್ಲೇ ಇತ್ಯರ್ಥ ಆಗ್ತದೆ ಹೇಳು ಏನಾಗ್ಬೇಕು ನಿನಗೆ ಮಾವ ಇವತ್ಗೆ ನಮ್ಮ ಇವರ ಸಂಬಂಧ ಕೊನೆ ಆಗ್ಬೇಕು ಹೌದಯ್ಯ ನನ್ನ ಇಷ್ಟ ಅನ್ನೋ ಆದ್ರೆ ನೀ ನನ್ನ ಮಗಳಿಗೆ ಸೋದರ ಮಾವನ ಸಂಬಂಧ ಬೇಡ ಸಂಬಂಧನೇ ಬೇಡವಾ ಹೇಯ್ ಸೋದರ ಮಾವ ಅಣ್ಣ ಅಂದ್ರೆ ನಿನಗೇನ್ ಗೊತ್ತು ಮಗು ಹುಟ್ಟಿದ ತಕ್ಷಣ ತಾಯಿ ಎದೆ ಹಾಲು ಕುಡಿಸೋದಿಲ್ಲ ಸೋದರ ಮಾವನ ಕೈಯಲ್ಲಿ ಸಕ್ಕರೆ ನೀರು ಕುಡಿಸ್ತಾರೆ ಯಾಕೊತ್ತಾ ಸೋದರ ಮಾವ ತಾಯಿಗಿಂತ ಹೆಚ್ಚು ಅಂತ ಅಷ್ಟೇ ಅಲ್ಲ ಮಗುನ ಸೋದರ ಮಾವನ ಮಡ್ಲಲ್ಲಿ ಕೂರಿಸಿ ಅನ್ನ ತಿನ್ನಿಸ್ತಾರೆ ಕಿವಿ ಚುಚ್ಚಿಸ್ತಾರೆ ಮುಡಿ ತೆಗಿಸ್ತಾರೆ ಯಾಕೊತ್ತಾ ಅವನು ತಾಯಿಗಿಂತ ಹೆಚ್ಚು ಅಂತ ಗಂಡ ಯಾವ್ದಾದ್ರು ಊರಿಗೋಗ್ಬೇಕಾದ್ರೆ
ಅವನ ಹೆಂಡತಿನ ಅವನ ಅಣ್ಣನ ಮನೆಯಲ್ಲಿ ತಮ್ಮನ ಮನೆಯಲ್ಲಿ ಬಿಟ್ಟು ಹೋಗೋದಿಲ್ಲ ಅವಳ ಅಣ್ಣನ ಮನೆಯಲ್ಲಿ ಬಿಟ್ಟು ಹೋಗ್ತಾನೆ ಯಾಕೆ ಗೊತ್ತಾ ಆ ಅಣ್ಣನ ಮೇಲೆ ಅವನಿಗೆ ಇರೋ ನಂಬಿಕೆ ಒಂದು ವೇಳೆ ತಂಗಿ ವಿಧವೆ ಆಗಿ ಅತ್ತೆ ಮಾವ ಕಿರುಕುಳ ಕೊಟ್ರೆ ಅವಳು ನೇರವಾಗಿ ತಂದೆ ತಾಯಿ ಹತ್ರ ಹೋಗೋದಿಲ್ಲ ಸಂತೈಸ್ತಾನೆ ಆಶ್ರಯ ಕೊಡ್ತಾನೆ ಅಂತ ಅಣ್ಣನ ಹತ್ರ ಹೋಗ್ತಾಳೆ ತಂಗಿಗೆ ಮಕ್ಕಳು ಹುಟ್ಟಿದಾಗ ಒಂದು ವೇಳೆ ಕುಂಟಾಗ ಕುರುಡಾಗ ಹುಟ್ಟಿದ್ರೆ ತನ್ನ ಮಕ್ಕಳನ್ನ ಕೊಟ್ಟು ಮದುವೆ ಮಾಡೋನು ಅಣ್ಣನೇ ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಸೋದರ ಮಾವನಿಗೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ತಂದೆಗೆ ತಂಗಿಗೆ ಹೆಣ್ಣುಮಗು ಹುಟ್ಟಿ ಮದುವೆ ಆಗೋವರೆಗೂ ಶುಭ ಕಾರ್ಯಗಳನ್ನ ಸೋದರ ಮಾವನೇ ಮಾಡಬೇಕು ಅಂತ ಒಂದು ಪವಿತ್ರವಾದ ಸಂಬಂಧನ ಬಿಟ್ಬಿಡು ಅಂತಿದ್ಯಲ್ಲ ನೀನೊಬ್ಬ ಮನುಷ್ಯನ ಯಾವ ಈ ಗೊಡ್ಡು ಪ್ರಾಣ ಒಣ ಸಂಪ್ರದಾಯ ಎಲ್ಲ ಬೇಡ ನೀನ್ ಸಾವಿರ ಹೇಳು ಅವಳು ನನ್ನ ಮಗಳು ನಿನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ ಏಯ್ ಸಂಬಂಧ ಇಲ್ಲ ಅಂತ ಹೇಳೋದಕ್ಕೆ ನೀನ್ ಯಾರು ಅವಳನ್ನ ಎತ್ತಿರೋದು ನನ್ನ ತಂಗಿ ಅವಳು ಬಂದು ಹೇಳಿ ಅವಳು ಹೇಳಿದ್ರ ಈ ಸಂಬಂಧನೇ ಬಿಟ್ಬಿಡ್ತೀನಿ ಇದು ಮಾತಲ್ಲೇ ತೀರ್ಮಾನ ಆದ್ರೆ ಒಳ್ಳೇದು ಇಲ್ಲ ಇವತ್ತು ಅವನು ನನಗೆ ಹೊಡೆದಾಟ ಆಗಿ ತಲೆ ಹೋದ್ರೂ ಪರವಾಗಿಲ್ಲ ಇವತ್ತಿದಕ್ಕೊಂದು ಇತ್ಯರ್ಥ ಆಗಲೇಬೇಕು ನೀನೇ ನಿರ್ಧಾರ ಮಾಡ್ಕೋ ನಿನಗೆ ನಿನ್ನ ಅಣ್ಣ ಬೇಕಾ ಇಲ್ಲ ನಿನ್ನ ಗಂಡ ಬೇಕಾ ಅಂತ ಸಾಕಣ್ಣ ನನಗೋಸ್ಕರ ನಿನಗಾದ ಅವಮಾನ ನೀ ಪಟ್ಟ ಕಷ್ಟ ಎಲ್ಲ ಸಾಕು ಹತ್ತು ಹತ್ತು ಸಾಯೋ ಈ ಜೀವ ಸಂತೋಷವಾಗಿರ್ಲಿ ಅಂತ ನೀ ಆಸೆ ಪಟ್ಟು ಕೊಟ್ಟದ್ದು ಸಾಕು ಕ್ಷಣ ಕ್ಷಣಕ್ಕೂ ನಿನಗಾಗೋ ನೋವನ್ನ ನೋಡ್ಕೊಂಡಿರೋ ಶಕ್ತಿ ಏನಿನ್ ತಂಗಿಗಿಲ್ಲಣ್ಣ ಇಲ್ಲ ಈ ಪಾಪಿಗೋಸ್ಕರ ಏನೇನೋ ಬಿಟ್ಕೊಟ್ಟಿದೀಯ ಕೊನೆಯದಾಗಿ ಈ ಸಂಬಂಧನು ಬಿಟ್ಕೊಟ್ಬಿಡೋಣ ಇದು ಬರೀ ಸರ ಮಾತ್ರ ಅಲ್ಲ ನನ್ನ ನಿನ್ನ ಸಂಬಂಧನ ಗಂಟು ಹಾಕಿರೋ ಸರಪಳಿ ಇದನ್ನ ಯಾವಾಗಲೂ ಜೋಪಾನವಾಗಿ ಇಟ್ಕೋಬೇಕು ಬಿಟ್ಬಿಡ್ತೀನಮ್ಮ ನೀನು ಇಷ್ಟಂಗೆ ಈ ಸಂಬಂಧನ ಬಿಟ್ಬಿಡ್ತೀನಿ ಸರಿ ನೀನು ಇನ್ನೊಂದು ಸರಿ ನನ್ನ ಕಾಲಿಡಿ ಬಿಡ ನನ್ನ ಹತ್ರ ಕೊಡೋದಕ್ಕೆ ಏನು ಈ ಜೀವ ಒಂದನ್ನು ಬಿಟ್ಟು ಯಾವಾಗಲಾದ್ರೂ ಬೇಕಾದ್ರೆ ಹೇಳಿ ಕಳಿಸು ಅದನ್ನು ಕಳಿಸ್ಕೊಡ್ತೀನಿ ಹತ್ತಿದ ನಂಟಿನ ನೆರಳು ಕತ್ತರಿಸುತ್ತಿದೆ ಪ್ರೀತಿಯ ಕೊರಳು ಇನ್ನೆಷ್ಟು ನೀರಿದೆ ಈ ಕಣ್ಣಿನೊಳಗೆ ಕಾಣುವ ಕಿಚ್ಚಿದೆ ಈ ಹುಚ್ಚು ಬಾಳಿಗೆ ಉಸಿರಿಟ್ಟ ಕಡೆ ನಿಟ್ಟುಸಿರಿದ್ದೆ ಬಾಳು
ಸುಖದಲ್ಲಿದೆಯೋ ಸುಖವೇ ಬಾಳಲ್ಲಿದೆಯೋ ಪ್ರೀತಿ ಹುಟ್ಟಲ್ಲಿದೆಯೋ ಹುಟ್ಟೆ ಪ್ರೀತಿಯಲ್ಲಿದೆಯೋ ಹೇಳು ಹಂಸ ಪಕ್ಷಿಯೇ ಹೇಳು ಹಂಸ ಪಕ್ಷಿಯೇ ಪ್ರಾಣ ಕಳ್ಕೊಂಡ್ರೆ ಎಲ್ಲ ಸರಿ ಹೋಯ್ತದೇನಮ್ಮ? ಮತ್ತಿನ್ ಯಾಕೆ ಬದುಕಿರ್ಬೇಕು? ನೀನೇನೋ ನಿನ್ ಗಂಡಂಗೋಸ್ಕರ ನಿಮ್ ಅಣ್ಣನ ಸಂಬಂಧನೇ ಬೇಡ ಅಂತ ಬಿಟ್ಬಿಟ್ಟೆ. ನೀನ್ ತೀರ್ಮಾನ ತಗೊಳಕ್ಕಿಂತ ಮುಂಚೆ ನನ್ ಬಗ್ಗೆ ಶಿವನ್ ಬಗ್ಗೆ ಒಂಚೂರಾದ್ರೂ ಯೋಚನೆ ಮಾಡಿದ್ಯಾ? ಮಾ, ನನ್ ಶಿವನ್ ತುಂಬಾ ಪ್ರೀತಿಸ್ತಿದ್ದೀನಮ್ಮ. ಅವನ್ ಬಿಟ್ಟು ಬದುಕೋ ಶಕ್ತಿ ನನ್ಗಿಲ್ಲ ಅಮ್ಮ. ರಾಮಣ್ಣ, ಅಣ್ಣ ತಡ ಮಾಡ್ಕೊಂಡು ಬರಕ್ ಹೋಗ್ಬೇಡಿ, ಮುಂಚಿತವಾಗಿ ಬಂದ್ಬಿಡಿ. ಮದುವೆ ಮನೆ ಅಂದ್ರೆ ಅದು ಕೆಲಸ ಇದ್ದೇ ಇರ್ತದೆ. ಬರ್ತೀವಣ್ಣ. ಹಾ, ನಮಸ್ಕಾರ ಅಣ್ಣ. ಹಾ ರಂಗ, ಅಣ್ಣ ಮಗಳದು ಮದುವೆ, ಮನೆಯವರೆಲ್ಲ ಕರ್ಕೊಂಡು ಬಂದ್ಬಿಡ್ಬೇಕು. ಬರ್ತೀವಣ್ಣ. ನಮ್ಮನೆ ಮದುವೆ ಅಂದ್ಮೇಲೆ ಬರ್ದೇ ಇರ್ತೀವಣ ಅಣ್ಣ. ಹ್ಮ್, ಬರ್ತೀವಣ್ಣ. ಸಿದ್ಧಾ, ರೆಡಿ ಹೋಗೋಣ. ಸಿದ್ಧಾ, ಗಾಡಿ ನಿಲ್ಸೋ. ಕಾವೇರಿ, ಅವನ್ ಇನ್ನೊಂದ್ ಸಾರಿ ಊರ್ನಲ್ಲಿ ಕಾಲಿದ್ದಂಗೆ ಅವನ್ ಕೈ ಕಾಲು ಮುರಿದಾಕ್ರು. ಕೈ ಕಾಲು ಮುರಿದ್ರು ತಮಾಷೆ ನೋಡ್ತೀರ ಕತ್ತೆಗಳ ಮುರಿದ. ಇಡೀ ವಂಶಕ್ಕೆ ಇದೇ ಕತೆ ಆಗೋಯ್ತು, ಎಲ್ರೂ ಹಾಳು ಮಾಡೋದು. ಇವತ್ತೊಂದು ಗತಿ ಕಾಣಿಸ್ತೀನಿ. ಅವಳು ಏನ್ ತಪ್ಪು ಮಾಡ್ಲು ಅಂತ ಅವಳಿಗೆ ಬೀದಿಲಿ ದನ ಹಿಡ್ಕೊಂಡ್ ಗೆಲ್ಕೊಬತ್ತಾ ಇದ್ರಿ? ಏನ್ ತಪ್ಪು ಮಾಡ್ಲ? ಇವಳು ಮದ್ವೆನ ನನ್ನ ತಂಗಿ ಮಗನ ಜೊತೆ ಮಾಡ್ಬೇಕು ಅಂತ ನಾನು ಊರೆಲ್ಲ ಲಗ್ನ ಪತ್ರಿಕೆ ಅನ್ಸ್ತಾ ಇದ್ರೆ ಇವಳು ಅಲ್ಲಿ ಅಣ್ಣನ ಮಗನ ಜೊತೆ ಚಕ್ಕಂದ ಹೊಡಿತಾ ಇದ್ದಾಳೆ. ಇವಳು ಜೀವಸತೆ ಇದ್ರೆ ತಾನೇ ಅಲ್ಲಿ ಹೋಗಿ ಚಕ್ಕಂದ ಹೊಡಿಯೋದು? ಇವತ್ತು ಇನ್ನೊಂದ್ ಕಿತ್ತ ಅವಳ ಕೈ ಮಾಡಿದ್ರೆ ನಾ ಸುಮ್ಕಿರಕಿಲ್ಲ. ಅಷ್ಟೇ ಸುಮ್ಕಿರಕಿಲ್ಲ. ಏನ್ ಮಾಡ್ತೀಯ, ಏನ್ ಮಾಡ್ತೀಯ? ಮೊದ್ಲು ನಿನಗ್ ಬುದ್ಧಿ ಕಲಿಸ್ಬೇಕು. ತಾಯಿ ಮಗಳು ಇಬ್ರು ಸೇರಿ ನಾಟಕ ಆಡ್ತೀರೇನೆ? ತೆಗೀರಿ, ತೆಗೀರಿ ಕೈನ. ಮರ್ವಾದ ಕೈ ತೆಗಿಲಿಲ್ಲ ಅಂದ್ರೆ ನಿಮ್ಮ ಮರ್ವಾದಿನ ಬೀದಿ ಪಾಲ್ ಮಾಡ್ಬಿಡ್ತೀನಿ.
ಇವತ್ತು ಸರಿ ಹೋಯ್ತದೆ ನಾಳೆ ಸರಿ ಹೋಯ್ತದೆ ಅಂತ ನಾನು ಸುಮ್ಕಿದ್ರೆ ಯಾಕೆ ನನಗೆ ತಿರುಗಿ ಮಾತಾಡಕ್ಕೆ ಬರಕ್ಕಿಲ್ಲ ಅಂತಲ ಬತ್ತದೆ ಆದ್ರೂ ಸುಮ್ಕಿವ್ನಿ ಯಾಕೆ ಹೇಳಿ ನೀವು ನನ್ನ ತಾಳಿ ಕಟ್ಟಿದ್ರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎಷ್ಟೆಷ್ಟೋ ಸಹಿಸ್ಕೊಂಡು ಬಂದೆ ಯಾಕೆ ಗೊತ್ತಾ ನಿಮಗೋಸ್ಕರ ನಿಮ್ಮಂತರ ಗೌರವಕ್ಕೋಸ್ಕರ ಕಂಡ ಹೆಂಡತಿ ಅನ್ನೋ ಸಂಬಂಧ ಪವಿತ್ರವಾದದ್ದು ಅನ್ನೋದಕ್ಕೋಸ್ಕರ ಈ ನಿಮ್ಮ ಸಂಬಂಧನ ಕಿತ್ತು ಬಿಸಾಕೋದಕ್ಕೆ ನಂಗೆ ಒಂದೇ ಒಂದು ಕ್ಷಣ ಸಾಕು ನಿಮ್ಮ ಗರ್ಭನ ಅಡಗಿಸೋದಕ್ಕೆ ನಾನು ಅಣ್ಣ ಅಂತ ಕೂಗೋ ಒಂದೇ ಒಂದು ಕೂಗು ಸಾಕು ಈಗಲೂ ಹೇಳ್ತೀನಿ ನನ್ನ ಮಗಳನ್ನ ನಮ್ಮ ಅಣ್ಣನ ಮಗ ಶಿವ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ಆ ನೀಚಿ ಕೊಡಕ್ಕಿಲ್ಲ ಅದೇನಾಯ್ತದೋ ನಾನು ನೋಡೇ ಬಿಡ್ತೀನಿ ನನಗೆ ಸವಾಲಾಗ್ತೀರೆ ಶಿವು ಇವತ್ ನಿನಗಾದ ನೋವಿಗೆ ಅವಮಾನಕ್ಕೆ ನಾನೇನಪ್ಪ ಕಾರಣ ಒಳ್ಳೆದಾಗುತ್ತೆ ಒಳ್ಳೆದಾಗುತ್ತೆ ಅಂತ ಎಲ್ಲಾನು ಕೊಟ್ಬಿಟ್ಟೆ ಕೊನೆಗೆ ಸಂಬಂಧನೆ ತೊರೆದು ನೀನು ಇಷ್ಟಪಟ್ಟ ಹೆಣ್ಣನ್ನ ನಿನ್ನಿಂದ ದೂರ ಮಾಡೋದಕ್ಕೆ ನಾನೇನಪ್ಪ ಕಾರಣ ನೋಡು ನನಗೆ ಕ್ಷಮಿಸ್ಬಿಡಪ್ಪ ಅಪ್ಪ ನಮ್ಮಪ್ಪ ಯಾವ ಕಾರಣಕ್ಕೂ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆಪ್ಪ ನನಗೆ ನಿಮ್ಮ ಮರ್ಯಾದೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ನಿಮಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ಕಾವೇರಿ ಏನು ನನ್ನ ಜೀವ ಬೇಕಾದ್ರೂ ಬಿಟ್ಬಿಡ್ತೀನಿ ಶಿವು ಹೌದಪ್ಪ ಬೆಟ್ಟ ಬಾಗಿದ್ರೂ ಪರವಾಗಿಲ್ಲ ನೀವು ತಲೆ ಬಾಗಬಾರ್ದು ಗೌಡ್ರೆ ಗೌಡ್ರೆ ಯಾರು ಸುಖವಾಗಿರ್ಲಿ ಅಂತ ನಿಮ್ ಜೀವನನೇ ತ್ಯಾಗ ಮಾಡಿದ್ರು ಆ ನಿಮ್ ತಂಗಿ ಸುಖವಾಗಿಲ್ಲ ಗೌಡ್ರೆ ಸುಖವಾಗಿಲ್ಲ ಆ ರುದ್ರಪ್ಪ ನಮ್ ಗೌರವನ್ನ ನಡುಬೀದಿಲಿ ನಾಯಿ ಕೊಡ್ದಾಗ ಹೊಡಿತವ್ ಗೌಡ್ರೆ ನಿಮ್ ಸಂಬಂಧನ ಕಿತ್ತು ಬಿಸಾಕೋದಕ್ಕೆ ನಂಗೆ ಒಂದೇ ಒಂದು ಕ್ಷಣ ಸಾಕು ನಿಮ್ ಗರ್ಭನ ಅಡಗಿಸೋದಕ್ಕೆ ನಾನ್ ಅಣ್ಣ ಅಂತ ಕೂಗೋ ಒಂದೇ ಒಂದು ಕೂಗು ಸಾಕು ಈಗಲೂ ಹೇಳ್ತೀನಿ ನನ್ನ ಮಗಳನ್ನ ನಮ್ಮ ಅಣ್ಣನ ಮಗ ಶಿವ ಕೊಟ್ಟು ಮದುವೆ ಮಾಡ್ತೀನಿ ಹೊರತು ಆ ನೀಚಿ ಕೊಡಕ್ಕಿಲ್ಲ ಅಳಿಯಂದ್ರೆ ರಾತ್ರಿ ಇಡೀ ಹಿಂಗೆ ಕುಂತಿದ್ದೀರಲ್ಲ ಅತ್ತೆ ಅಣ್ಣ ಅಣ್ಣ ಅಂತ ನನ್ನ ತಂಗಿ ಕೂಗೋ ಕೂಗೋ ನನ್ನ ಎದೆಗೆ ಸಿಡ್ಲು ಹೊಡೆದಂಗೆ ಹೊಡಿತಾ ಇದೆ ಅವಳನ್ನ ಕಾಪಾಡಕ್ ಹೋದ್ರೆ ಆ ರಾಕ್ಷಸ ಸುಮ್ಮನೆ ಬಿಟ್ಟಾನ ಅವನಲ್ಲಿ ದೈವತ್ವ ಕಂಡ್ರೆ ಶರಣಾಗ್ತೇನೆ ರಾಕ್ಷಸನಾಗ್ ಬಂದ್ರೆ ನಾನವನ್ ಸಂಹಾರ ಮಾಡ್ತೀನಿ ಎಷ್ಟು ಜನ್ಮ ಆಯ್ತು ನಿಮ್ಮ ಮನೆ ಆಳು ಬುದ್ಧಿ ನಿಮ್ಮಿಂದ ಹೋಗಲ್ಲ ಕಣ್ರಯ್ಯ
ಆವತ್ತು ಅಷ್ಟು ಜನರ ಮುಂದೆ ನನ್ನ ತಂಗಿ ಸಂಬಂಧನೂ ಬೇಡ ನನ್ನ ತಂಗಿ ಮಗಳ ಸಂಬಂಧನೂ ಬೇಡ ಅಂತ ಮಾತು ಕೊಟ್ಟು ಇವತ್ತು ಬೇರೆ ವರ್ಷ ತಗೊಂಡು ಬಂದಿದ್ದೀರಾ ನಾಚಿ ಆಗಲ್ಲ ನಿಮಗೆ ನಾಚಿಕೆ ಛೀ ಈ ರಾಮೇಗೌಡ ಕೊಟ್ಟ ಮಾತನ್ನ ಇಟ್ಟ ಹೆಜ್ಜೆನ ಹಿಂದೆ ತಗೊಳ್ಳಂತನಲ್ಲ ಅವತ್ತು ನನ್ನ ತಂಗಿ ಸುಖವಾಗಿರಲಿ ಅಂತ ಮಾತು ಕೊಟ್ಟಿ ನಿಜ ಆದ್ರೆ ಇವತ್ತು ಅದೇ ತಂಗಿಗೆ ನಿನ್ನಂತ ಗಂಡನಿಂದ ಗಂಡ ಅಂತ ಬಂದಿದೆ ಅಂತ ಗೊತ್ತಾದ ಮೇಲೆ ಕೈ ಕಟ್ಕೊಂಡು ಕೂತ್ಕೊಳ್ಳು ಅಂತ ಹೇಳಿ ನಾನಲ್ಲ ನನ್ನ ತಂಗಿ ಬಾಳು ಮಣ್ಣಾಗೋಯ್ತು ಆದ್ರೆ ಅವಳ ಮಗಳ ಬಾಳಿಗೆ ಸುಖ ಸಂತೋಷನ ತುಂಬಕ್ಕೆ ಬಂದಿದ್ದೀನಿ ಅಂದ್ರೆ ಅವಳನ್ನ ಕರ್ಕೊಂಡು ಹೋಗ್ತೀಯಾ ಮರ್ಯಾದೆಯಿಂದ ಕಳಿಸಿದ್ರೆ ಸಂತೋಷ ಕಳಿಸಲಿಲ್ಲ ಅಂದ್ರೆ ನನ್ನ ಜೀವ ಹೋದ್ರು ಪರವಾಗಿಲ್ಲ ಅವಳ ಜೀವನ ಹಾಳಾಗೋಕೆ ನಾನು ಬಿಡೋದಿಲ್ಲ ಇಂತ ಅವಕಾಶಕ್ಕೋಸ್ಕರ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೆ ಇವತ್ತು ನೋಡೇ ಬಿಡೋಣ ನೀನಾ ಇಲ್ಲ ನಾನಾ ಅಂತ ಏಯ್ ಹೊಜಾಕ ನೋಡಕ್ಕೆ ನಮ್ಮಪ್ಪ ಬತ್ತಿದ್ರೆ ಬಹಳ ಖುಷಿ ಬಿಟ್ರವ ತಮಾಷೆ ನೋಡ್ತೇನೋ
जीवन कल्क ती सर्वस्वनूटे जीव उंदेरी समाधान ಯಾರೊಂದಿಗೆ ಮಾತು ಕೇಳ್ಕೊಂಡು ದ್ವೇಷ ಅದ್ವೇಷ ಅಂತ ಹೋರಾಡಿ ಹೆಚ್ಚೆ ಹೆಚ್ಚೆಗೂ ನಮ್ಮಣ್ಣಗ ಅವಮಾನ ಮಾಡಿ ನೀನೇನ್ ಸಾಧಿಸ್ದೆ ಏನ್ ಕೆತ್ತೆ ಇಲ್ಲಿ ಕೆತ್ತತ್ತು ನೀನಲ್ಲ ನಮ್ಮಣ್ಣ ದೇವಸ್ಥಾನದಲ್ಲಿ ಕಳ್ತನ ಹೊರಿಸಿ ಅನ್ನ ಹಾಕಿ ತಿನ್ನುವಾಗ ಅವಮಾನ ಮಾಡಿ ನಮ್ಮ ಅಣ್ಣನ ಬೀದಿ ಪಾಲ್ ಮಾಡಬೇಕು ಅಂತ ಅವನ ಆಸ್ತಿನೆಲ್ಲ ಕಿತ್ತುಕೊಂಡು ನೀ ಗೆದ್ದೆ ಅನ್ಕೊಂಡಿಯಲ್ಲ ಅಲ್ಲೆಲ್ಲ ಗೆದ್ದದ್ದು ನಮ್ಮ ಅಣ್ಣ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತುಂಬಿ ಚಂದ್ರ ಮುಂದೆ ನನ್ನ ಚುಟ್ಟಿ ಹಿಡಿದು ನಮ್ಮ ಅಣ್ಣನ ಕಾಲ್ ಮೇಲೆ ಬಿಸಾಕಿ ಈ ಸಂಬಂಧನೇ ಬಿಟ್ಟು ಹೋಗೋಂದಾಗ ಕೆತ್ತದು ನೀನಲ್ಲ ನಮ್ಮಣ್ಣ ನನಗೆ ಮಾಡಿದ ತ್ಯಾಗ ನನ್ನನ್ನು ಕೊಂದು ಈಗ ನಾನೇ ಗೆದ್ದೆ ಅಂತ ನೀ ಅನ್ಕೋತಾ ಇರ್ಬೋದಲ್ಲ ನನ್ನ ಸಾಕಿ ಸಲಹೆ ನನ್ನ ಎತ್ತಿ ಆಡಿಸಿದ ನಮ್ಮಣ್ಣನ ಮಣ್ಣಲ್ಲಿ ಪ್ರಾಣ ಬಿಡೋ ಭಾಗ್ಯ ಸಿಕ್ಕಿದೆ ನೋಡು ಕೆತ್ತದು ನಮ್ಮಣ್ಣ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಾತ್ಸಲ್ಯ ನನ್ನ ಕಡೆ ಆಸೆ ಆ ಪಾಪಿ ಹೆಂಡತಿಯಾಗಿ ಸಾಯೋಕ್ಕಿಂತ ತಂಗಿಯಾಗಿ ಸಾಯ್ಬೇಕು ಅಣ್ಣ ಅಪ್ಪ ಮಾವಾ ಇಷ್ಟಕ್ಕೆಲ್ಲ ಕಾರಣ ನಾನು ನಮ್ಮಪ್ಪ ನಿಮ್ಮಿಬ್ಬರ ಮೇಲೆ ದ್ವೇಷಕ್ಕೆ ನಮ್ಮಪ್ಪ ತಿಳಿದೇ ತಪ್ಪು ಮಾಡ್ದ ಆದ್ರೆ ಆದ್ರೆ ನಾನು ತಿಳಿದು ತಿಳಿದು ತಪ್ಪು ಮಾಡ್ದೆ ಮಾವಾ ತಪ್ಪು ಮಾಡ್ದೆ ನಾನು ಮಾಡಿದ ತಪ್ಪು ದೇವರಂತ ನನ್ನತ್ತೆ ಪ್ರಾಣ ತೆಗೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಮಾವಾ ಇಷ್ಟೆಲ್ಲ ಮಾಡಿದ್ಮೇಲೆ ನಾನ್ ಬದುಕಿರ್ಬಾರ್ದು ಈ ಪಾಪಿ ಬದುಕಿರ್ಬಾರ್ದು ಮಾವ ನನ್ನ ಸಾಯಿಸ್ಬಿಡಿ ಮಾವ ನನ್ನ ಸಾಯಿಸ್ಬಿಡಿ ಇದಕ್ಕೆ ಮೇಲೂ ನನ್ನ ಕತ್ತಿ ಹಿಡಿದ್ರೆ ಮನುಷ್ಯತ್ವದ ಬೆಲೆನೆ ಗೊತ್ತಿಲ್ದಿರೋ ನಿಮಗೂ ನನಗೂ ಏನ್ ವ್ಯತ್ಯಾಸ
ನನ್ನ ತಂಗಿನೇ ನನ್ನ ಜೀವ ಅವಳೇ ನನ್ನ ಸರ್ವಸ್ವ ಅವಳು ತಗಲಗತ ಚೆನ್ನಾಗಿ ಬಾಳಬೇಕು ಅಂತಾನೆ ನನ್ನ ಜೀವನ ಪೂರ ಅಂಬಲಿಸ್ತಾ ಇದ್ದೆ ನೋಡು ಅವಳೇ ಹೊರಟೋದ್ಲು ಇನ್ನು ನಿನ್ನನ್ನಕ್ಕೊಂದು ಏನು ಪ್ರಯೋಜನ ಅವನನ್ನಕ್ಕೊಂದು ಏನು ಪ್ರಯೋಜನ ಏಯ್ ನನ್ನ ತಂಗಿ ಕುತ್ತಿಗೆಯಲ್ಲಿ ತಾಳಿ ಇರೋವರೆಗೂ ಅವಳು ನಿನಗೆ ಅತ್ತೆ ಆಗಿದ್ಲು ಇವನಿಗೆ ಹೆಂಡತಿ ಆಗಿದ್ಲು ಈಗ ಅವಳು ನನ್ನ ತಂಗಿ ಮಾತ್ರ ಅವಳ ರಕ್ತ ಹರಿದ ಮಣ್ಣಲ್ಲಿ ಅವಳ ದೇಹನ ಮಣ್ಣು ಮಾಡಕ್ಕೆ ನಾನು ಒಪ್ಪೋದಿಲ್ಲ ಸೃಷ್ಟಿಯಲ್ಲಿ ಮಾನವ ಜನ್ಮ ಶ್ರೇಷ್ಠ ಮಾನವರಲ್ಲಿ ಮಾನವೀಯತೆ ಶ್ರೇಷ್ಠ ಪ್ರೀತಿ ಕರುಣೆ ಮಮತೆ ತ್ಯಾಗ ಬದುಕಿನಲ್ಲಿ ಶ್ರೇಷ್ಠ ಬಾಳಿನ ದಾರಿಯಲ್ಲಿ ಒಳ್ಳೆಯ ಗುರುತಿರಲಿ